ಪ್ರಸ್ತುತ ಅವಧಿಯಲ್ಲಿ ನಾಮಪದಗಳ ಬಗ್ಗೆ ಮಾತನಾಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥದ್ದು. ಹಾಗಾದರೆ ನಾಮಪದ ಅಂದ್ರೆ ಏನು ನೋಡಿ, ಇಲ್ಲಿ ನಾಮಪದ ಅಂದ್ರೆ ಏನು ಅಂತಂದ್ರೆ, ನಾಮಪದದ ಮೂಲ ರೂಪ ಇಲ್ಲಿ ನಾಮ ಪ್ರಕೃತಿ ಅಂತ ನಾವು ಬರಿತೀವಿ. ನಾಮ ಪ್ರಕೃತಿ, ನಾಮಪದದ ಮೂಲ ರೂಪ ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯ ಅಂತ ಹೇಳ್ತೀವಿ ನಾವು. ನಾಮಪದದ ಮೂಲ ರೂಪ ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯ, ಈ ಎರಡನ್ನ ಸೇರಿಸಿ ನಾವೇನಂತ ಬರಿತೀವಪ್ಪ ಅಂತಂದ್ರೆ ನಾಮಪದ ಅಂತ ಮಾಡ್ತೀವಿ. ನಾಮಪದ ಅಂದರೇನು? ನಾಮಪದದಲ್ಲಿ ಎರಡು ಪದಗಳನ್ನ ಗಮನಿಸ್ತೇವೆ, ಒಂದನೇದ್ದು ನಾಮ ಪ್ರಕೃತಿ, ಎರಡನೇದ್ದು ವಿಭಕ್ತಿ ಪ್ರತ್ಯಯ. ಈ ನಾಮಪದ ಮತ್ತು ವಿಭಕ್ತಿ ಪ್ರತ್ಯಯ ಸೇರಿ ಏನಾಗ್ತದ ಅಂತಂದ್ರೆ ನಾಮಪದ ಆಗ್ತದೆ. ಉದಾಹರಣೆ, ಈಗ ರಾಮ ಅಂತಕ್ಕಂಥದ್ದು ಒಂದು ನಾಮ ಪ್ರಕೃತಿ, ಇದಕ್ಕ ಉ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ ಸೇರಿದಾಗ ಇದೇನಾಗ್ತದ್ರಿ, ರಾಮನು. ಇದಕ್ಕೆ ನಾವೇನಂತ ಕರಿಬೇಕು, ಇದಕ್ಕೆ ನಾಮಪದ ಅಂತ ಕರಿಬೇಕು. ಇಲ್ಲಿ ಒಂದಿಷ್ಟು ವಿಚಾರಗಳನ್ನು ತೆಗೆದುಕೊಂಡಾಗ, ಜನರು ವ್ಯವಹಾರದ ಅನುಕೂಲತೆಗಾಗಿ ಆಯಾ ವಸ್ತು ಪ್ರಾಣಿ ಮೊದಲಾದವುಗಳನ್ನು ಗುರುತಿಸಲಿಕ್ಕೆ ಆಯಾ ಹೆಸರುಗಳನ್ನು ಇಟ್ಟು ಆಯಾ ಹೆಸರುಗಳನ್ನು ಹೇಳುವ ಮೂಲಕ ಆ ವಸ್ತುಗಳನ್ನು ಗುರುತಿಸುತ್ತಾರೆ. ಆಯಾ ವಸ್ತುಗಳನ್ನು ಸಾಂಕೇತಿಸಲು ಇರುವ ಹೆಸರುಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ನಾಮಪದ ಅಂತ ಕರಿತೀವಿ. ಹಂಗಾದ್ರೆ ಕನ್ನಡದಲ್ಲಿ ಒಂದು ನಾಮಪದ ಆಗಬೇಕಾದ್ರೆ ನಮ್ಮ ಇಲ್ಲಿವರೆಗೂ ತಿಳುವಳಿಕೆ ಏನಿರ್ತದೆ ಅಂದ್ರೆ ರಾಮ, ಸೋಮ, ಸೀತೆ, ಕುರ್ಚಿ, ಮೇಜು, ಯಾವುದೇ ವಸ್ತುಗಳ ಹೆಸರನ್ನ ಸೂಚಿಸಿದ ತಕ್ಷಣ ನಾವೇನಂತೀವಿ, ಅವುಗಳನ್ನು ನಾಮಪದ ಅಂತ ಅನ್ಕೊಂತೀವಿ. ಅಲ್ಲ, ಹಾಗಾದ್ರೆ ನಾಮಪದ ಆಗಬೇಕಾದ್ರೆ ನಾಮ ಪ್ರಕೃತಿ, ಈಗ ನ ರಾಮ ಅನ್ನೋದು ಒಂದು ನಾಮ ಪ್ರಕೃತಿ, ನಾಮಪದದ ಮೂಲ ರೂಪ ನಾಮ ಪ್ರಕೃತಿ, ಇದಕ್ಕೊಂದು ವಿಭಕ್ತಿ ಪ್ರತ್ಯಯ, ಹೂ ಅಂತಕ್ಕಂಥದ್ದು ಒಂದು ವಿಭಕ್ತಿ ಪ್ರತ್ಯಯ, ಇವೆರಡು ಸೇರಿದಾಗ ಇಲ್ಲಿ ರಾಮನು ಅಂತಕ್ಕಂಥ ಪದ ಐತಲ್ರಿ, ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಸಾಮಾನ್ಯವಾಗಿ ನಾಮಪದ ಅಂತ ಕರೆದಿವಿ. ಇನ್ನ ನಮ್ಮ ವ್ಯಾಕರಣಕಾರರು ಈ ನಾಮಪದದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಂಟು ವಿಧಗಳಲ್ಲಿ ಇವುಗಳನ್ನ ವಿಂಗಡಿಸ್ತಾರೆ ಅಂತಕ್ಕಂಥದ್ದನ್ನ ಗಮನಿಸಬೇಕಾಗ್ತದೆ. ಅದರಲ್ಲಿ ಮೊದಲನೇದೇನಪ್ಪಾ ಅಂತಂದ್ರೆ ವಸ್ತುವಾಚಕ ಅಂತಕ್ಕಂಥದ್ದು. ಅಂದ್ರೆ ಏನು, ಇಲ್ಲಿ ವಸ್ತುಗಳ ಹೆಸರನ್ನು ಸೂಚಿಸುವಂಥದ್ದು. ಆಮೇಲೆ ಎರಡನೇದ್ದು ಗುಣವಾಚಕ ನಾಮಪದಗಳು, ಮೂರನೇದ್ದು ಸಂಖ್ಯಾವಾಚಕ ನಾಮಪದಗಳು, ನಾಲ್ಕನೇದ್ದು ಪರಿಮಾಣವಾಚಕ ನಾಮಪದ ಅಂತ ಕರಿತೀವ್ರಿ, ಇನ್ನ ಐದನೇದ್ದು ದಿಗ್ವಾಚಕ ಅಂತ ಕರಿತೀವಿ, ಅಂದ್ರೆ ದಿಕ್ಕುಗಳ ಹೆಸರನ್ನ ಸೂಚಿಸುವಂಥದ್ದು. ಆರನೇದ್ದು ಪ್ರಕಾರವಾಚಕ ಅಂತಕ್ಕಂಥದ್ದು. ಅದರ ನಂತರದಲ್ಲಿ ಬರುವಂಥದ್ದು ಏಳನೇದ್ದು ಏನಪ್ಪಾ ಅಂತಂದ್ರೆ ಸರ್ವನಾಮ ಅಂತ ಕರಿತೀವಿ ನಾವು. ಏಳನೇದ್ದು ಏನಂತಂದ್ರೆ ಸರ್ವನಾಮ. ಎಂಟನೇದ್ದು ಭಾವನಾಮ. ಹಿಂಗ ನಾಮಪದಗಳನ್ನ ನಾವು ಅಧ್ಯಯನದ ದೃಷ್ಟಿಯಿಂದ ಎಂಟು ಪ್ರಕಾರವಾಗಿ ವಿಂಗಡಣೆ ಮಾಡಿಕೊಂಡಿದ್ದೀವಿ ಅಂತಕ್ಕಂಥದ್ದು. ಅವುಗಳನ್ನ ನಾವೇನ್ ಮಾಡ್ತೀವಿ, ವಸ್ತುವಾಚಕ, ಗುಣವಾಚಕ, ಸಂಖ್ಯಾವಾಚಕ, ಪರಿಮಾಣವಾಚಕ, ದಿಗ್ವಾಚಕ, ಪ್ರಕಾರವಾಚಕ, ಸರ್ವನಾಮ ಮತ್ತು ಭಾವನಾಮ ಅಂತ ಹೇಳಿ ಎಂಟು ಪ್ರಕಾರದಲ್ಲಿ ಅವುಗಳನ್ನು ವಿಂಗಡಿಸ್ತೀವಿ. ಹಂಗಾದ್ರೆ ಒಂದು ನಾಮಪದ ಅಂತ ಅನಿಸಿಕೋಬೇಕಾದ್ರೆ ಅಲ್ಲಿ ನಾವು ಮುಖ್ಯವಾಗಿ ಏನ್ ಗಮನಿಸಬೇಕು, ವಿಭಕ್ತಿ ಪ್ರತ್ಯಯಗಳನ್ನ ಗಮನಿಸಬೇಕು. ಈ ವಿಭಕ್ತಿ ಪ್ರತ್ಯಯಗಳು ಇದ್ದು ಅಂತಂದ್ರೆ ಅದನ್ನು ನಾವೇನಂತೀವಿ, ನಾಮಪದದ ಮೇಲೆ ಅಂದ್ರೆ ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯ ಸೇರಿದಾಗ ಇದು ನಾಮಪದ ಅಂತಕ್ಕಂಥದ್ದಾಗ್ತದೆ. ಅದರಲ್ಲಿ ಮೊದಲನೇ ಪ್ರಕಾರವಾಗಿರುವಂತಹ ವಸ್ತುವಾಚಕ ನಾಮಪದ ಅಂತಕ್ಕಂಥದ್ರ ಬಗ್ಗೆ ನಾವು ಇಲ್ಲಿ ನೋಡ್ಕೊಂಡು ಬರೋಣ. ಇಲ್ಲಿ ವಸ್ತುವಾಚಕ ನಾಮಪದದಲ್ಲಿ ಅವರು ನಮ್ಮ ವ್ಯಾಕರಣಕಾರರು ಎರಡು ಭಾಗ ಮಾಡ್ತಾರೆ, ಒಂದು ಸಜೀವ ಇನ್ನೊಂದು ನಿರ್ಜೀವ ಅಂತ. ಒಂದು ಸಜೀವ ಇನ್ನೊಂದು ನಿರ್ಜೀವ ವಸ್ತುಗಳ ಹೆಸರನ್ನ ಹೇಳುವ ಶಬ್ದಗಳದವಲ್ರಿ, ಇವುಗಳನ್ನು ನಾವು ನಾಮ ಪ್ರಕೃತಿ ಅಂತ ಕರಿತೀವಿ. ಉದಾಹರಣೆ, ಗಂಗೆ, ತುಂಗೆ, ಶಾರದೆ, ಮಂಜು, ರಮೇಶ ಇನ್ನಿತರ ಯಾವುದೇ ಹೆಸರನ್ನು ಗುರುತಿಸಬಹುದು. ಮತ್ತು ಪ್ರಾಣಿಗಳಲ್ಲಿ ಎತ್ತು, ಎಮ್ಮೆ, ಬೆಕ್ಕು, ನಾಯಿ, ಚಿರತೆ, ಸಿಂಹ ಯಾವುದಾದ್ರೂ ಪ್ರಾಣಿಗಳನ್ನು ಗುರುತಿಸಬಹುದು. ಇನ್ನು ಮನೆ, ದೇವಾಲಯ, ನದಿ, ಗುಡ್ಡ, ಕಲ್ಲು, ಹೊಲ, ಪಾತ್ರೆ, ಹೂವು, ಬಳ್ಳಿ, ಬೆಟ್ಟ ಯಾವುದಾದ್ರು, ಇವೆಲ್ಲವುಗಳನ್ನು ನಾವು ಏನ್ತೀವಿ ವಸ್ತುವಾಚಕ. ನೋಡಿ,
ಇಲ್ಲಿ ನಾವು ವಸ್ತುವಾಚಕ ಅಂತ ಅಂದಾಗ ಮೂರು ಪ್ರಕಾರದ ವಸ್ತುಗಳನ್ನು ಗುರುತಿಸ್ತೀವಿ. ಅವುಗಳನ್ನು ಇಲ್ಲಿ ಮುಖ್ಯವಾಗಿ ನಮ್ಮ ವ್ಯಾಕರಣಕಾರರು ಎರಡು ಭಾಗ ಮಾಡ್ತಾರೆ. ಒಂದು ಸಜೀವ ವಸ್ತು, ಇನ್ನೊಂದು ನಿರ್ಜೀವ. ಅಂದರೆ ಜೀವ ಇರುವಂಥ ವಸ್ತುಗಳನ್ನು ಸಜೀವ ಅಂತ ಮಾಡ್ತೀವಿ, ಜೀವ ಇಲ್ಲದೇ ಇರುವಂಥ ವಸ್ತುಗಳನ್ನು ನಿರ್ಜೀವ ಅಂತ ಹೇಳಿ ಎರಡು ವಸ್ತುಗಳ ಪ್ರಕಾರಗಳನ್ನು ನೋಡ್ಕೊಂಡು ಬಂದ್ವಿ. ಹಂಗಾದ್ರೆ ಈ ಗಂಗೆ, ತುಂಗೆ, ಶಾರದೆ ಇವೆಲ್ಲ ಉದಾಹರಣೆಗಳಷ್ಟೇ ಅಲ್ಲ, ಈ ವಸ್ತುವಾಚಕಗಳನ್ನು ಸ್ಪಷ್ಟವಾಗಿ ಗುರುತಿಸಲಿಕ್ಕೆ ಮೂರು ರೀತಿ ವಿಂಗಡಣೆಯನ್ನು ನಾವು ಇಲ್ಲಿ ಕಾಣಬಹುದು. ಏನೇನು ಅವನ್ನ ವ್ಯಾಕರಣಕಾರರು ಮೂರು ಭಾಗ ಮಾಡ್ತಾರೆ. ವಸ್ತುವಾಚಕದಲ್ಲಿ ಮೂರು ಭಾಗ, ಒಂದನೇದ್ದು ರೂಢನಾಮ, ಎರಡನೇದ್ದು ಅಂಕಿತ ನಾಮ, ಮೂರನೇದ್ದು ಅನ್ವರ್ಥಕ ನಾಮ ಅಂತ ಹೇಳಿ ಮೂರು ಪ್ರಕಾರಗಳಲ್ಲಿ ನಾವು ಈ ವಸ್ತುವಾಚಕಗಳನ್ನ ಗುರುತಿಸ್ತೀವಿ ಅಂತಕ್ಕಂಥದ್ದು. ಹಂಗಾದ್ರೆ ಯಾವ ನಾಮಗಳು ಅಂದ್ರೆ ಇಲ್ಲಿ ರೂಢ, ಅಂಕಿತ ಮತ್ತು ಅನ್ವರ್ಥಕ. ಇಲ್ಲಿ ರೂಢಿಯಿಂದ ಬಂದಿರುವಂತ ಕೆಲವು ಪದಗಳನ್ನು ನಾವು ಗಮನಿಸಬೇಕಾಗ್ತದೆ. ನೋಡಿ, ಭಾಷೆಯಲ್ಲಿ ಹಿಂದಿನ ಕಾಲದಿಂದಲೂ ರೂಢಿಯಿಂದ ಬಂದ ಹೆಸರನ್ನ ರೂಢ ನಾಮಗಳು ಅಂತ, ಅಂದ್ರೆ ಅದು ರೂಢಿಯಿಂದ ಬಂದಿರುವಂತದನ್ನು ನಾವು ಗಮನಿಸಬೇಕಾಗ್ತದೆ. ಅಂದ್ರೆ ರೂಢಿಯಿಂದ ಬಂದಿರುವಂತಹ ಪದಗಳಿಗೆ ನಾವು ರೂಢನಾಮ ಅಂತ ಓದ್ತೀವಿ. ಇವು ವಸ್ತು ಇರ್ಬೋದು, ವ್ಯಕ್ತಿ ಇರ್ಬೋದು, ಅಥವಾ ಪ್ರಾಣಿ ಇರ್ಬೋದು, ಯಾವ್ದಾದ್ರು ಇರ್ಬೋದು. ಅಥವಾ ಮನೆ, ಮಠ, ಕಟ್ಟಿಗೆ, ಶಾಲೆ, ನೋಡಿ ಇಲ್ಲಿ ಸಾಕಷ್ಟು ನಾವು ಹಿಂದಿನಿಂದ ಬಂದಿರುವಂಥದ್ದು ಅಥವಾ ರೂಢಿಯಿಂದ ಬಂದಂಥ ಪದಗಳನ್ನು ನಾವು ರೂಢನಾಮ ಅಂತ ಕರಿತೀವಿ. ಬೆಟ್ಟ, ಗುಡ್ಡ, ಮನೆ, ಶಾಲೆ, ನದಿ, ಸರೋವರ, ಯಾವುದಾದ್ರೂ ಉದಾಹರಣೆ ತಗೋಬಹುದು. ಅಂದ್ರೆ ಇವು ರೂಢಿಯಿಂದ ನಮ್ಮ ಒಂದು ವ್ಯಾಕರಣಕಾರರು ರೂಢಿಯಿಂದ ಬಳಸಿರುವಂಥ ಪದಗಳು, ಅದಕ್ಕೆ ರೂಢನಾಮಗಳು ಅಂತ ನಾವು ಓದ್ತೀವಿ. ಅಂದ್ರೆ ರೂಢಿಯಿಂದ ಬಂದ ಪದಗಳು. ಈಗ ನದಿ ರೂಢಿಯಿಂದ ಬಂದಿರುವಂಥದ್ದು. ಒಂದು ವೇಳೆ ಗಂಗಾ ನದಿ ಅಂತ ಕರೆದ್ರೆ ಅವಾಗ ಇದೇನಾಗುತ್ತ್ರಿ? ಅಂಕಿತ ನಾಮ. ಬರೇ ನದಿ ಅಂದ್ರೆ ರೂಢನಾಮ, ನದಿ ಅಂದ್ರೆ ರೂಢನಾಮ. ಇದಕ್ಕೆ ನಾವು ಈಗ ಗಂಗಾ ನದಿ ಅಂತ ಬರೆದ್ವಿ ಅಂದ್ರೆ ಈ ಗಂಗಾ ಅನ್ನೋದು ನಾವು ಹೆಸರು ಇಟ್ಕೊಂಡಿವಿ. ಅಂದ್ರೆ ವ್ಯವಹಾರದ ಅನುಕೂಲಕ್ಕಾಗಿ ಇಟ್ಟಂತ ಹೆಸರುಗಳಿಗೆ ನಾವು ಏನಂತೀವಿ? ಅಂಕಿತನಾಮ. ರೂಢಿಯಿಂದ ಬಂದ ಪದಗಳು ರೂಢನಾಮ, ನಾವೇ ಇಟ್ಟಂತ ಹೆಸರು. ಹೆಂಗ? ರೂಢಿಯಿಂದ ಬಂದ ಹೆಸರುಗಳಿಗೆ ಪ್ರತ್ಯೇಕತೆಯನ್ನ ಮತ್ತು ಸ್ಪಷ್ಟತೆಯನ್ನ, ಅಥವಾ ಒಂದೇ ವಸ್ತು, ವ್ಯಕ್ತಿ ಮತ್ತು ಪ್ರಾಣಿಯನ್ನ ನಿರ್ದಿಷ್ಟವಾಗಿ ಗುರುತಿಸಲು ಕೆಲವು ಹೆಸರುಗಳನ್ನ ಇಟ್ಕೊಂಡಿವ್ರಿ, ಅವಕ್ಕೆ ನಾವು ಅಂಕಿತನಾಮ. ಉದಾಹರಣೆ, ವಸ್ತುಗಳ ಹೆಸರನ್ನ ಸೂಚನೆ ಮಾಡಿದರೆ ಅಲ್ಲಿ ವಸ್ತು, ಉದಾಹರಣೆ ಮೇಜು, ಕುರ್ಚಿ, ಈ ರೀತಿ ಅರ್ಥ ಪೆನ್ನು ಬಳಸ್ತೀವಿ. ಅವನ್ನ ನಾವು ವ್ಯಕ್ತಿಗಳ ಹೆಸರಂತ ರಮೇಶ, ಭೀಮಾ, ಈ ರೀತಿಯಾದಂತಹ ಅರ್ಥಗಳನ್ನು ಕೊಡುವಂಥದ್ದು. ಅಲ್ಲಿ ಸ್ತ್ರೀಯರ ಹೆಸರನ್ನು ಕೂಡ ತಗೋಬಹುದು, ಕಾವೇರಿ, ಗಂಗಾ, ಈ ರೀತಿಯ ಅರ್ಥವನ್ನು ನಾವು ಬಳಸ್ತೀವಿ. ಅಂದ್ರೆ ಅಂಕಿತನಾಮ ಅಂದ್ರೆ ನಾವು ಇಟ್ಟಂತ ಹೆಸರುಗಳು. ಈಗ ಬೆಟ್ಟ ಇರ್ತದ, ನಾವು ಈಗ ಬೇರೆ ಹೆಸರು ಹೇಳ್ತೀವಿ, ಚಾಮುಂಡಿ ಬೆಟ್ಟ ಅಂತ ಹೇಳ್ತೀವಿ. ಚಾಮುಂಡಿ ಅನ್ನೋದು ನಾವು ಹೆಸರನ್ನ ಇಟ್ಕೊಂಡಿರುವಂತ ಬೆಟ್ಟ. ಈಗ ನೃಪತುಂಗ, ನೃಪತುಂಗ ಅಂತಕ್ಕಂತ ಒಂದು ಬೆಟ್ಟದ ಹೆಸರು, ನೃಪತುಂಗ ನಾವು ಇಟ್ಟಂತ ಹೆಸರು. ಈ ಬೆಟ್ಟ ಗುಡ್ಡಗಳು ಪೂರ್ವಿಯಿಂದ ಬಂದಂತ ರೂಢನಾಮಗಳಾದ್ರೆ ನಾವು ಚಾಮುಂಡಿ, ನೃಪತುಂಗ ಮತ್ತೆ ಗಂಗಾ ಇವ್ರ ಹೆಸರು ನಾವು ಇಟ್ಕೊಂಡಿವಿ. ಇವಕ್ಕೆ ನಾವು ಅಂಕಿತ ನಾಮಗಳು ಅಂತ ಕರಿತೀವಿ. ಅಂಕಿತ ಅಂದ್ರೆ ವ್ಯವಹಾರದ ಅನುಕೂಲಕ್ಕಾಗಿ ಇಟ್ಟಂತ ಹೆಸರುಗಳು, ಇವಕ್ಕೆ ನಾವು ಅಂಕಿತ ನಾಮಗಳು ಅಂತ ಕರಿತೀವಿ. ರೂಢನಾಮಗಳು ಮತ್ತು ಅಂಕಿತನಾಮ ಎರಡನ್ನ ನಾವು ಸ್ಪಷ್ಟವಾಗಿ ಗಮನಿಸಬೇಕು. ಇನ್ನ ಇಲ್ಲಿದೆ ನೋಡಿ, ಹುಡುಗ, ಹುಡುಗನಿಗೆ ಸಂಬಂಧಪಟ್ಟಂತ ಹೆಸರುಗಳನ್ನ, ಉದಾಹರಣೆ ಶ್ಯಾಮ, ರಾಮ, ಲಕ್ಷ್ಮಣ ಮತ್ತು ಭೀಮ, ರಮೇಶ, ರಮೇಶ ಮತ್ತು ಸುರೇಶ ಮತ್ತು ಕಲ್ಲೇಶ, ಬೇಕಾದ ಹೆಸರನ್ನ ಬರ್ತದೆ. ಇದು ಹುಡುಗನ ಹೆಸರು. ಇನ್ನು ಹುಡುಗಿ ಅಂದಾಗ ಲಲಿತಾ, ಲಕ್ಷ್ಮಿ, ಸರಸ್ವತಿ, ಸರಸ್ವತಿ, ರುಕ್ಮಿಣಿ, ರುಕ್ಮಿಣಿ, ವೇದಾವತಿ, ವೇದಾವತಿ. ನೋಡಿ, ಇವೆಲ್ಲ ಹೆಸರುಗಳನ್ನು ಸಾಮಾನ್ಯವಾಗಿ ಹುಡುಗಿಯರಿಗೆ ನಾವು ಕರೆಯುವಂಥ ಹೆಸರುಗಳು, ಸ್ತ್ರೀ. ಇನ್ನು ಪ್ರಾಣಿಗಳಿಗೆ ಸಂಬಂಧಪಟ್ಟಂಥ ಹುಲಿ, ಇಲ್ಲಿ ನೋಡಿ ವ್ಯಾಘ್ರ ಅಂತ ಕೂಡ ಹೇಳ್ತೀವಿ. ಹುಲಿಗೆ ಇನ್ನೊಂದು ಹೆಸರು ವ್ಯಾಘ್ರ ಅಂತಕ್ಕಂಥ ಪದವನ್ನು ಬಳಸ್ತೀವಿ. ನೋಡಿ, ಹುಲಿ, ಸ್ವಾತಿ, ಹುಲಿ, ನರಿ, ಆನೆ, ಚಿರತೆ, ಯಾವುದಾದ್ರೂ ಪ್ರಾಣಿ ಇರ್ಬೋದು, ಈ ಎಲ್ಲ ಪ್ರಾಣಿಗಳ ಹೆಸರು. ಇನ್ನು ಮನೆಗೆ ಸಂಬಂಧ ನೋಡ್ರಿ, ಶಾಂತಿ, ನಿವಾಸ, ಮರ,
ಆ ಮರ ನೋಡಿ, ಮನೆ ಅಂತಂದ್ರೆ ಇದು ರೂಢಿಯಿಂದ ಬಂದಿರುವಂಥದ್ದು. ಶಾಂತಿ ನಿವಾಸ ನಾವು ಹೆಸರಿಟ್ಕೊಂಡಿವಿ. ಮರ ಅಂತಕ್ಕಂಥದ್ದು ರೂಢಿಯಿಂದ ಬಂದೈತಿ, ನಾವು ಹೆಸರಿಟ್ಟಿವಿ. ಆಲದ ಮರ ಬೇರೆ, ಮತ್ತು ತೆಂಗಿನ ಮರ ಬೇರೆ. ನೋಡ್ರಿ, ಆಲದ ಮರ, ತೆಂಗಿನ ಮರ, ನೀಲಗಿರಿ ಮರ, ನಾವು ಬೇರೆ ಬೇರೆ ಮರಗಳಿಗೆ ಹೆಸರಿಡ್ತೀವಿ. ನಾವು ಅನುಕೂಲದ ದೃಷ್ಟಿಯಿಂದ ಅಭ್ಯಾಸ ಮಾಡಲಿಕ್ಕೆ ಎಲ್ಲ ಹೆಸರುಗಳನ್ನು ಬಳಸ್ತೀವಿ. ಹಾಗಾದರೆ ನಾವೇ ಈ ರೀತಿ ಹೆಸರಿಟ್ಕೊಂಡ್ವಿ ಅಂತಂದ್ರೆ ಇವೆಲ್ಲ ಏನಾಗ್ತವೆ ರೀ, ಇವಕ್ಕೆ ನಾವು ಅಂಕಿತನಾಮ ಅಂತ ಕರಿತೀವಿ. ರೂಢಿಯಿಂದ ಬಂದಿರೋ ಈಗ ಬೆಟ್ಟ ಅಂತ ಐತಿ, ಇದಕ್ಕೆ ಸಹ್ಯಾದ್ರಿ ಬೆಟ್ಟ ಅಂತ ನಾವು ಹೆಸರಿಡ್ತೀವಿ. ಈಗ ಗ್ರಂಥ ರಾಮಾಯಣ ಇರಬಹುದು, ಮತ್ತು ಮಹಾಭಾರತ ಇರಬಹುದು, ಮತ್ತು ಭಗವದ್ಗೀತೆ ಇರಬಹುದು, ಇದನ್ನು ನಾವು ಹೆಸರಿಡ್ತೀವಿ. ಅಂದ್ರೆ ಒಂದು ಗ್ರಂಥ ಯಾವುದಾದ್ರೂ ಇರಬಹುದು, ಅದಕ್ಕೆ ನಾವು ಮತ್ತೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಬೆಟ್ಟ ಸಹ್ಯಾದ್ರಿ ಬೆಟ್ಟ, ಈ ಬೆಟ್ಟಕ್ಕೆ ನಾವು ಚಾಮುಂಡಿ ಬೆಟ್ಟ ಈ ರೀತಿ ಹೆಸರು ಕೊಡ್ತೇವೆ. ನಾವೇ ಇಟ್ಟಂತ ಹೆಸರುಗಳಿದ್ವು ಅಂದ್ರೆ ಅವುಗಳನ್ನ ಅಂಕಿತ ನಾಮಗಳು ಅಂತ ನಾವು ಕರಿತೀವಿ. ಅಂದ್ರೆ ರೂಢಿಯಿಂದ ಬಂದ ಪದಗಳಿದ್ದರೆ ರೂಢನಾಮಗಳು, ನಾವೇ ಅನುಕೂಲಕ್ಕೋಸ್ಕರ ಇಟ್ಟಂತ ಹೆಸರುಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಅಂಕಿತ ನಾಮ ಅಂತ ನಾವು ಕರಿತೀವಿ. ಇಲ್ಲಿ ಇನ್ನೊಂದು ಪದವನ್ನ ಗಮನಿಸಬೇಕು, ಮೂರನೇದ್ದು ಅನ್ವರ್ತಕ ನಾಮ. ವ್ಯಕ್ತಿ, ವಸ್ತು, ಪ್ರಾಣಿಗಳ ಗುಣ, ಉದ್ಯೋಗ, ರೀತಿ ಮೊದಲಾದವುಗಳನ್ನ ಅರ್ಥಕ್ಕನುಸಾರವಾಗಿ ಗುರುತಿಸ್ತೀವಿ. ಎದಕ್ಕೋಸ್ಕರ ಅಂತಂದ್ರೆ ಅವುಗಳ ಗುಣ, ಅವರು ಮಾಡುವ ಉದ್ಯೋಗ, ಅದು ಇರುವಂತಹ ರೀತಿ, ಗುಣ, ಉದ್ಯೋಗ, ರೀತಿ ಮೊದಲಾದವುಗಳನ್ನ ಅರ್ಥಕ್ಕನುಸಾರವಾಗಿ ಗುರುತಿಸ್ಲಿಕ್ಕೆ ಅಥವಾ ಆಯಾ ವ್ಯಕ್ತಿ, ಪ್ರಾಣಿ, ವಸ್ತು ಮೊದಲಾದವುಗಳಿಗೆ ಅನ್ವಯಿಸುವಂತೆ ಹೆಸರುಗಳನ್ನ ಅನ್ವರ್ತಕ ನಾಮಗಳು ಅಂತ ಕರಿತೀವಿ. ಈಗ ಉದಾಹರಣೆ, ಅನ್ವರ್ತಕ ಅರ್ಥಕ್ಕನುಗುಣವಾಗಿ, ಇನ್ನೊಂದು ಅರ್ಥವನ್ನು ನಾವು ಸ್ಟೇಟ್ಮೆಂಟ್ ಅನ್ನು ನಾವು ನೆನಪು ಮಾಡ್ಕೋಬಹುದು. ಏನು ಅರ್ಥಕ್ಕೆ ಅನುಗುಣವಾಗಿ, ಅರ್ಥಕ್ಕೆ ಅನುಗುಣವಾಗಿ, ಹಿಂಗೂ ಕೂಡ ನಾವು ಬಳಸ್ಬೋದು. ಅರ್ಥಕ್ಕೆ ಅನುಗುಣವಾಗಿ ಬಂದಿರುವ ಪದಗಳದವಲ್ರಿ, ಅರ್ಥಕ್ಕನುಗುಣವಾಗಿ ಬಂದಿರುವಂತಹ ಹೆಸರುಗಳದವಲ್ಲ, ಇವುಗಳನ್ನು ನಾವೇನಂತ ಕರಿತೀವಿ, ಅನ್ವರ್ತಕ ನಾಮ, ಅನ್ವರ್ತಕ ನಾಮ ಅಂತ ಹಿಂಗೂ ಕೂಡ ನಾವು ಕರಿಬೋದು. ಉದಾಹರಣೆ, ಈಗ ತ್ಯಾಗ ಮಾಡುವಂತ ಒಬ್ಬ ವ್ಯಕ್ತಿ ಇರ್ತಾನ, ಅವಾಗ ನಾವೇನಂತೀವಿ, ತ್ಯಾಗಿ ಅನ್ನುವಂಥ ಪದ ಐತಲ್ಲ, ತ್ಯಾಗ ಮಾಡುವುದರಿಂದ ಅವ ತ್ಯಾಗಿ. ಈಗ ದಾನ ಮಾಡುವುದರಿಂದ ಅವ ಏನಾಗ್ತಾನೆ, ದಾನಿ. ಈ ಅರ್ಥದಲ್ಲಿ ನಾವು ಬಳಸ್ಬೋದು. ಅದಕ್ಕೆ ನಾವು ಅನ್ವರ್ತಕ, ಕಣ್ಣು ಕಾಣದೇ ಇದ್ದರೆ ಆ ಮನುಷ್ಯನಿಗೆ ನಾವು ಕುರುಡ ಅಂತೀವಿ, ಕಿವಿ ಕೇಳಿಸ್ತಿದ್ರೆ ಕಿವುಡ ಅಂತೀವಿ, ವ್ಯಾಪಾರ ಮಾಡುವಂಥದ್ದು ವ್ಯಾಪಾರಿ ಅಂದ್ರೆ ಅವ ಮಾಡುವಂತ ವೃತ್ತಿ, ಆತನ ಇರುವಿಕೆ, ಆತನ ಗುಣ, ಉದ್ಯೋಗ ಅಂದ್ರೆ ಇವುಗಳ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ, ಇವುಗಳನ್ನ ಬಳಸುವಂಥದ್ದು. ಉದಾಹರಣೆ ಇಲ್ಲಿ ನೋಡ್ಕೊಂಡು ಬರೋಣ, ಕುರುಡ ಅಂತಕ್ಕಂಥದ್ದು ಇರಬಹುದು, ಕುಂಟ ಅಂತಕ್ಕಂಥದ್ದು ಇರಬಹುದು, ವಿದ್ಯಾರ್ಥಿ, ವಕೀಲ, ವೈದ್ಯ, ವ್ಯಾಪಾರಿ, ಕವಿ, ಕಲಾಕಾರ, ಶಿಲ್ಪಿ, ಹೂಗಾರ, ಗಾಯಕ, ಶಿಕ್ಷಕ, ವಿಜ್ಞಾನಿ. ನೋಡಿ, ಅವರು ಮಾಡುವಂತ ವೃತ್ತಿಗಳ ಆಧಾರದ ಮೇಲೆ ಈ ಹೆಸರುಗಳು ಬಂದಿರುವುದನ್ನು ನಾವು ಗಮನಿಸ್ತೀವಿ. ಅಂದ್ರೆ ಅರ್ಥಕ್ಕನುಗುಣವಾಗಿ ಬಂದಿರುವಂತ ಪದಗಳು. ಅರ್ಥಕ್ಕನುಗುಣವಾಗಿ ಅಂತಂದ್ರೆ ಅವರು ಮಾಡುವ ವೃತ್ತಿ ಇರಬಹುದು, ಅದು ಒಂದು ಗುಣ ಇರಬಹುದು, ಮತ್ತು ಅವರು ಮಾಡುವಂತ ಕೆಲಸ ಕಾರ್ಯಗಳಿರಬಹುದು. ಕಣ್ಣು ಕಾಣಿಸ್ಲಿಲ್ಲ ಅಂದ್ರೆ ಅಲ್ಲಿ ಕುರುಡ ಅಂತೀವಿ, ಕಿವಿ ಕೇಳಿಸ್ಲಿಲ್ಲ ಅಂದ್ರೆ ಕಿವುಡ ಅಂತ ಕರಿತೀವಿ, ಮಾತಾಡಕ್ ಬರ್ದಿಲ್ಲ ಅಂತಂದ್ರೆ ಏನಂತೀವಿ, ಮೂಗ ಅಂತ ಕರಿತೀವಿ. ಇವು ಎಲ್ಲ ಹೆಂಗ್ ಬಂದವ ಅಂದ್ರೆ ಅರ್ಥಕ್ಕನುಗುಣವಾಗಿ. ಉದಾಹರಣೆ, ಅವ ಬಹಳ ದಪ್ಪ ಇದ್ನ ಅಂತಂದ್ರೆ ಏನ್ ಬರ್ತೀವಿ ನಾವು, ಡುಮ್ಮ ಅಂತ ಬರಿತೀವಿ. ಅವಳು ದಪ್ಪ ಇದ್ರೆ ಡುಮ್ಮಿ ಅಂತ ಬರಿತೀವಿ, ಗೆಡ್ಡ ಅಂತ ಬರಿತೀವಿ, ಉದ್ದ ಅಂತ ಬರಿತೀವಿ. ಯಾಕೆ ಬರಿತೀವಿ ಇವನ್ನೆಲ್ಲ ಅಂತಂದ್ರೆ ಅರ್ಥಕ್ಕನುಗುಣವಾಗಿ ಅವರ ಇರುವಿಕೆಯನ್ನ ಮತ್ತ ಕೆಲಸವನ್ನ ನೀವು ತೋರಿಸುವಂಥದ್ದು. ಆತ ಕಲಿತಾ ಇದ್ರೆ ವಿದ್ಯಾರ್ಥಿ, ಕಲಿಸ್ತಾ ಇದ್ರೆ ಶಿಕ್ಷಕ, ಎರಡನ್ನ ಗಮನಿಸಬಹುದು. ಮತ್ತು ಪಂಡಿತ, ಬಹಳ ಶಾಣೆ ಇದಾನಂದ್ರೆ ಪಂಡಿತ ಅಂತ ಕರಿತೀವಿ, ಪಂಡಿತ. ಒಂದು ವೇಳೆ ಆತ ದಡ್ಡ ಇದ್ರೆ ಪಾಮರ ಅಂತ ಒಂದು ಶಬ್ದ ಬಳಸ್ತೀವಿ, ಪಾಮರ, ಪಂಡಿತ, ಪಾಮರ. ಪಂಡಿತ ಅಂದ್ರೆ ಜಾನ, ಪಾಮರ ಅಂದ್ರೆ ದಡ್ಡ. ಈ ರೀತಿಯ ಅರ್ಥಗಳನ್ನು ನಾವು ಗಮನಿಸ್ತೀವಿ. ಅಂದ್ರೆ ಅವರು ಮಾಡುವ ವೃತ್ತಿಗೆ ಅನುಗುಣವಾಗಿ, ಈಗ ಚಮ್ಮಾರ, ಚರ್ಮದ ಕೆಲಸ ಮಾಡುವಾಗ ಏನಂತ ಕರಿತೀವ್ರಿ, ಚಮ್ಮಾರ. ಆತ ಗಡಿಗಿ ಅಂದ್ರೆ ಮಣ್ಣಿನ ಕೆಲಸ ಮಾಡ್ತಿದ್ದ ಕುಂಬಾರ, ಚಮ್ಮಾರ. ಮತ್ತ ಆತ ಕಬ್ಬಿನ ಕೆಲಸ ಮಾಡ್ತಿದ್ದ ಕಮ್ಮಾರ. ಹಿಂಗ ಅವ್ರು ಮಾಡುವ ವೃತ್ತಿಗೆ ಅನುಗುಣವಾಗಿ ಬಂದಿರುವ ಪದಗಳದವಲ್ರಿ, ಇವುಗಳನ್ನ ನಾವು ಅನ್ವರ್ತಕ ನಾಮ ಅಂತ ಕರಿತೀವಿ. ಅಂದ್ರೆ ನಾಮಪದದಲ್ಲಿ, ವಸ್ತುವಾಚಕದಲ್ಲಿ ಮೂರು ಪ್ರಕಾರಗಳು
ಮೊದಲನೇದ್ದು ರೂಢನಾಮ, ಎರಡನೇದ್ದು ಅಂಕಿತ ನಾಮ, ಮೂರನೇದ್ದು ಅನ್ವರ್ತಕ ನಾಮ ಅಂಥೇಳಿ ನಾಮಪದಗಳಲ್ಲಿ ಮೊದಲನೇ ಒಂದು ಅಂಶವನ್ನು ನೋಡಿಕೊಂಡು ಬಂದ್ವಿ ಅಂತ. ಇನ್ನು ಅದರಲ್ಲಿ ಎರಡನೇ ಭಾಗ ಏನಂತ ಕೊಡ್ತಾರೆ, ಗುಣವಾಚಕ ನಾಮಪದಗಳು. ಏನು ಇಲ್ಲಿ? ವಸ್ತು ಇರಬಹುದು, ವ್ಯಕ್ತಿ ಇರಬಹುದು, ಪ್ರಾಣಿಗಳಲ್ಲಿರುವ ಬಣ್ಣ, ಗಾತ್ರ ಮತ್ತು ಸ್ವಭಾವ, ಇವುಗಳನ್ನು ತಿಳಿಸುವ ಶಬ್ದಗಳಿಗೆ ಗುಣವಾಚಕ ಅಂತ ಕರಿತೀವಿ. ಉದಾಹರಣೆ, ಇವುಗಳನ್ನು ನಾವು ಇನ್ನೂ ಒಂದು ಅರ್ಥದಲ್ಲಿ ವಿಶೇಷಣಗಳು ಅಂತ ಕರಿತೀವಿ. ನೋಡ್ರಿ, ಗುಣವಾಚಕಗಳಿಗೆ ಇನ್ನೊಂದು ಹೆಸರೇನಪ್ಪ ಅಂತಂದ್ರೆ ವಿಶೇಷಣಗಳು. ಯಾಕೆ ಇವಕ್ಕೆ ವಿಶೇಷಣಗಳು ಅಂತ ಕೂಡ ಏನು ಮಾಡ್ತೀವಿ, ಕರಿತೀವಿ. ಉದಾಹರಣೆ, ಈಗ ರಮ್ಯಾ ಹೇಗಿದ್ದಾಳೆ, ಜಾನವಾಗಿದ್ದಾಳೆ, ಜಾನ ಹುಡುಗಿ, ರಮ್ಯಾ ಜಾನ ಹುಡುಗಿ ಅನ್ನುವ ಅರ್ಥದಲ್ಲಿ ರಮ್ಯಾ ಜಾನ ಅಂತಕ್ಕಂಥದ್ದು ಹೇಗಿದ್ದಾಳೆ, ಅದರ ಗುಣವನ್ನು ತಿಳಿಸುವಂಥದ್ದು. ನಾ ಇನ್ನೊಂದು ಬರಿತೀನಿ ಇಲ್ಲಿ, ಉದಾಹರಣೆ ಉಗ್ರಕೋಪ ಅಂತಕ್ಕಂಥ ಒಂದು ಪದ. ಕೋಪ ಹೇಗೆ ಬಂದಿದೆ, ಉಗ್ರವಾಗಿ ಬಂದಿದೆ. ಉಗ್ರ ಅನ್ನೋ ಪದ ಏನಾಗ್ತದ್ರಿ, ಆ ಕೋಪದ ಇರುವಿಕೆಯನ್ನು ತಿಳಿಸ್ತದೆ, ಅದು ಗುಣವಾಚಕ. ಈಗ ನಾ ಇನ್ನೊಂದು ಬರಿತೀನಿ, ಮರಿಮೀನು ಅಂತಕ್ಕಂಥ ಒಂದು ಪದ. ಮರಿಮೀನು, ಮೀನು ಹೇಗಿದೆ, ಅದು ಇನ್ನು ಮರಿ ಇದೆ, ಅದಕ್ಕೆ ಇದಕ್ಕೆ ಅಂತ ಕರಿತೀವ್ರಿ, ಮರಿ ಮೀನು ಅಂತ ಬಳಸ್ಬೋದು. ಮತ್ತೆ ಉಗ್ರ ಕೋಪ ಆಗ್ಬೋದು. ಮತ್ತೆ ಇಲ್ಲೊಂದು ಕೊಡ್ತಾರ ನೋಡ್ರಿ, ಹುಡುಗಿ ಕಪ್ಪು ಹುಡುಗಿ ಅನ್ಬೇಕಾದಾಗ ಕಪ್ಪು ಅನ್ನೋದು ಗುಣ, ಆ ಹುಡುಗಿಯ ಗುಣ ಹೇಗಿದೆ, ಕಪ್ಪಾಗಿದ್ದಾಳೆ ಅಂತಕ್ಕಂಥದ್ದು, ಅದಕ್ಕೆ ಕಪ್ಪು ಹುಡುಗಿ ಅಂತಕ್ಕಂಥದ್ದು. ಆಮೇಲೆ ಕೆಂಪಾದ ಮನೆ, ಮನೆ ಹೇಗಿದೆ, ಅದರ ಗುಣ ಕೆಂಪು ಅಂತಕ್ಕಂಥದ್ದು. ಕೆಂಪು ಅನ್ನೋದು ಗುಣವಾಚಕ, ಕಪ್ಪು ಅನ್ನೋದು ಗುಣವಾಚಕ, ಜಾನ ಅಂತಕ್ಕಂಥದ್ದು ಗುಣವಾಚಕ. ದೊಡ್ಡೂರು ಅಂತ ಬರೀತಾರೆ, ಅಂದ್ರೆ ಊರು ಹೇಗಿದೆ, ದೊಡ್ಡದಾಗಿದೆ, ದೊಡ್ಡದು ಅನ್ನೋದು ಗುಣವಾಚಕ. ಚಿಕ್ಕ ಶಾಲೆ, ಸಣ್ಣ ಶಾಲೆ ಇರ್ತದೆ, ಅದಕ್ಕೆ ಚಿಕ್ಕ ಶಾಲೆ, ಚಿಕ್ಕ ಅನ್ನೋದು ಏನಾಗಿರ್ತೈತ್ರಿ, ಅದು ಗುಣವಾಚಕ ಪದ ಆಗ್ತದ. ಒಳ್ಳೆಯ ಜನರು ನಾವು ಮಾತಾಡ್ಬೇಕಾದ್ರೆ ಅದು ಬಹಳ ಒಳ್ಳೆಯ ಜನ ಆದಿರಪ್ಪ ಅಂದ್ರೆ ಒಳ್ಳೆಯ ಅಂತಕ್ಕಂಥದ್ದು ಏನಾಗ್ತದ್ರಿ, ಅದು ಗುಣವಾಚಕ. ಒಂದು ವೇಳೆ ಕೆಟ್ಟ ಜನರಿದ್ರೆ ಕೆಟ್ಟ ಅಂತಕ್ಕಂಥದ್ದು ಗುಣವಾಚಕ. ಇಲ್ಲೊಂದು ಗಾಯಕ ಅಂತಕ್ಕಂಥದ್ದನ್ನು ಕೊಡೋದು, ಶ್ರೇಷ್ಠ ಗಾಯಕ, ಶ್ರೇಷ್ಠ ಗಾಯಕ, ಶ್ರೇಷ್ಠ ಅನ್ನೋದು ಗುಣವಾಚಕ ಪದ. ಇನ್ನ ಹೊಸ ಶರ್ಟ್, ಈ ಶಬ್ದವನ್ನು ಗಮನಿಸ್ರಿ, ಹೊಸ ಶರ್ಟ್ ನೋಡಿ, ಇಲ್ಲಿ ಶರ್ಟ್ ಅಂತಕ್ಕಂಥದ್ದು ಅಂಗಿ ಅಂತಕ್ಕಂಥ ಅರ್ಥದಲ್ಲಿ ಬಳಸ್ತೀವಿ, ಹೊಸ ಅಂಗಿ ಅಂತ ಕೂಡ ಹೇಳಬಹುದು. ಇಲ್ಲಿ ಹೊಸ ಅಂತಕ್ಕಂಥ ಪದ ಏನನ್ನು ಸೂಚಿಸ್ತದೆ, ಅದರ ಒಂದು ಏನು ಗಾತ್ರ ಇರ್ಬೋದು, ಬಣ್ಣ ಇರಬಹುದು, ಹೊಸದು ಅಂತಕ್ಕಂಥದ್ದು. ಈ ಹೊಸ ಅನ್ನೋ ಪದ ಏನಾಗ್ತದ್ರಿ, ಗುಣವಾಚಕ. ಕೆಂಪು ಗುಲಾಬಿ, ಕೆಂಪು ಗುಲಾಬಿ ಅನ್ನಬೇಕಾದಾಗ ಗುಲಾಬಿಯ ಬಣ್ಣ ಯಾವ ರೀತಿ ಇದೆ, ಕೆಂಪು. ಇಲ್ಲಿ ಹುಡುಗಿಯ ಬಣ್ಣ ಕಪ್ಪು, ಮನೆಯ ಬಣ್ಣ ಕೆಂಪು, ಊರು ಹೇಗಿದೆ ಅನ್ನೋದನ್ನು ತೆಗೆದುಕೊಂಡಾಗ ಅಲ್ಲಿ ಗಾತ್ರ ದೊಡ್ಡದೋ ಅಥವಾ ಚಿಕ್ಕದೋ ಅಂತಕ್ಕಂಥದ್ದು. ಅಲ್ಲಿ ಜನ ಹೇಗಿದ್ದಾರೆ, ಸ್ವಭಾವ ಒಳ್ಳೆಯ ಜನ ಅಥವಾ ಕೆಟ್ಟ ಜನ ಸ್ವಭಾವ. ಹಿಂಗ ನಾವು ಗುಣವಾಚಕ ಪದಗಳನ್ನು ಓದಬೇಕಾದರೆ ಆ ವಸ್ತುಗಳ ಬಣ್ಣ ಇರಬಹುದು, ಗಾತ್ರ ಇರಬಹುದು, ಮತ್ತೆ ಸ್ವಭಾವ, ಈ ಮೂರು ವಿಷಯಗಳನ್ನು ಅಥವಾ ಮೂರು ಅಂಶಗಳನ್ನು ತಿಳಿಸುವ ಪದಗಳಿಗೆ ನಾವು ಗುಣವಾಚಕ ಅಂತ ಕರೆಯುತ್ತೇವೆ. ಹಾಗಾದರೆ ಗುಣವಾಚಕ ನಾಮಪದಗಳು ಎಂದರೇನು? ವಸ್ತುಗಳ ಮತ್ತು ವ್ಯಕ್ತಿಗಳ ಮತ್ತು ಪ್ರಾಣಿಗಳಲ್ಲಿರುವ ಬಣ್ಣ, ಗಾತ್ರ, ಸ್ವಭಾವಗಳನ್ನು ತಿಳಿಸುವಂಥ ಪದಗಳದವಲ್ಲ. ಇವಕ್ಕೆ ಇನ್ನೊಂದು ಅರ್ಥ, ವಿಶೇಷಣ ಅಂದರೂ ಒಂದೇ ಮತ್ತು ಗುಣ ಅಂದರೂ ಒಂದೇ. ಆ ವಸ್ತುಗಳ ಏನ್ ಮಾಡ್ತದೆ, ಗುಣವನ್ನು ಅದು ತಿಳಿಸಿಕೊಡ್ತದೆ. ಹಾಗಾಗಿ ಇದನ್ನ ಗುಣವಾಚಕ ನಾಮಪದಗಳು ಅಂತ ಕರಿಬೇಕಾಗ್ತದೆ. ಇನ್ನ ಈ ನಾಮಪದದ ಎರಡನೇ ಪ್ರಕಾರ ಗುಣವಾಚಕ ನಾಮಗಳು, ಗುಣವನ್ನು ತಿಳಿಸುವಂಥ ಪದಗಳು ಅಂತ ಗೊತ್ತಾಯ್ತು. ಈಗ ನಾವು ಒಂದು ಉದಾಹರಣೆಷ್ಟು ಇನ್ನೊಂದಿಷ್ಟು ಹೇಳ್ತೀನಿ. ಏನು? ಎತ್ತರವಾದ ಕಟ್ಟಡ ಅಂತ ಹೇಳ್ತೀನಿ. ಎತ್ತರವಾದ ಕಟ್ಟಡ, ಕಟ್ಟಡ ಹೇಗಿದೆ, ಎತ್ತರವಾಗಿದೆ. ಎತ್ತರ ಅಂತಕ್ಕಂಥದ್ದು ಅದರ ಗುಣವನ್ನು ತಿಳಿಸುವಂಥದ್ದು, ಎತ್ತರವಾದ ಕಟ್ಟಡ. ಚಿಕ್ಕ ಹುಡುಗಿ ಅನ್ನುವ ಅರ್ಥ ನೋಡಿ, ಚಿಕ್ಕ ಹುಡುಗಿ, ಹುಡುಗಿ ಹೇಗಿದ್ದಾಳೆ, ಚಿಕ್ಕವಳಾಗಿದ್ದಾಳೆ, ಚಿಕ್ಕ ಹುಡುಗಿ. ಅಥವಾ ದೊಡ್ಡ ಹುಡುಗಿ ಅನ್ನುವ ಅರ್ಥದಲ್ಲಿ ದೊಡ್ಡ ಅಂತಕ್ಕಂಥದ್ದು ಅದರ ಗುಣವನ್ನು ತಿಳಿಸುವಂಥದ್ದು. ಹಿಂಗ ಈ ಪದಗಳನ್ನು ನಾವು ಸಾಮಾನ್ಯವಾಗಿ ಏನಂತ ಕರಿತೀವಪ್ಪ ಅಂತಂದ್ರೆ ಗುಣವಾಚಕ ನಾಮಪದಗಳು ಅಂತ ಹೇಳಿ. ಕನ್ನಡದಲ್ಲಿ ಇದು ನಾಮಪದದಲ್ಲಿ ಎರಡನೇ ಪ್ರಕಾರ ಅಂತಕ್ಕಂಥದ್ದು. ಇನ್ನ ಕನ್ನಡದಲ್ಲಿ ಮೂರನೆಯ ನಾಮಪದ ಸಂಖ್ಯಾವಾಚಕ ನಾಮಪದ ಅಂತ ಕರಿತೀವಿ. ಸಂಖ್ಯಾವಾಚಕ ಏನು? ಇಲ್ಲಿ ಸಂಖ್ಯೆಗಳನ್ನು ಸೂಚಿಸುವ ನಾಮಪದ, ಇವಕ್ಕೆ ಸಂಖ್ಯಾವಾಚಕ. ಸಂಖ್ಯೆಗಳು ಇರಬೇಕು.
ಪೂರ್ವ ಪದದಲ್ಲಿ ನೋಡಿ ಸಂಖ್ಯೆಗಳನ್ನು ಯಾವ ರೀತಿ ನಮ್ಮ ವ್ಯಾಕರಣಕಾರರು ಕೊಡ್ತಾರೆ. ಇಲ್ಲಿ ಒಂದು ಸಂಖ್ಯೆ ಇರಬೇಕು, ಸಂಖ್ಯೆಯಿಂದ ಕೂಡಿದಂತಹ ಪದ ಇರ್ತಾರೆ ಸಂಖ್ಯಾವಾಚಕ. ಉದಾಹರಣೆ, ಒಂದಾನೊಂದು ಊರು, ಒಂದೂರು ಅಂತ ಬರೀತಿರೋ. ಇಲ್ಲಿ ಒಂದು ಅನ್ಬೇಕಾದಾಗ ಇದು ಒಂದು ಸಂಖ್ಯೆ, ಇದಕ್ಕೆ ಸಂಖ್ಯಾವಾಚಕ ನಾಮಪದ ಒಂದೂರು. ಇಲ್ಲಿ ನೋಡ್ರಿ 60 ರೂಪಾಯಿ ಅಂತ ನಾವು ಬರಿತೀನಿ. ಈಗ ರೂಪಾಯಿ ಎಷ್ಟೈತೆ ಅಂದ್ರೆ 60. ಈ 60 ಅಂತಕ್ಕಂಥದ್ದು ಏನಾಗಿರ್ತೈತ್ರಿ, ಇದು ಸಂಖ್ಯಾವಾಚಿ ನಾಮಪದ ಆಗಿರ್ತದ. ಈಗ ಲಕ್ಷದ್ವೀಪ ಅಂತ ಬರಿತೀವಿ, ಲಕ್ಷದ್ವೀಪ. ಲಕ್ಷದ್ವೀಪ ಅಂತ ಬರಿಬೇಕಾದಾಗ ಲಕ್ಷ ಅದಕ್ಕೆ ದ್ವೀಪ, ಲಕ್ಷ ಅಂತಕ್ಕಂಥ ಪದ ಏನಾಗಿರ್ತೈತ್ರಿ, ಸಂಖ್ಯಾವಾಚಕ. ಈಗ ಉದಾಹರಣೆ, ನವಗ್ರಹ ನಾವು ಪೂಜಿಸ್ಬೇಕಾದ ಹೇಳ್ತೀವಿ, ನವಗ್ರಹ ಪೂಜೆ. ನವ ಅಂತಕ್ಕಂಥದ್ದು 9 ಅನ್ನುವ ಅರ್ಥದಲ್ಲಿ ಅದು ಸಂಖ್ಯೆ ಆಗ್ತದ. 10 ಜನ ಅನ್ನುವ ಪದದಲ್ಲಿ 10 ಅಂತಕ್ಕಂಥದ್ದು ಸಂಖ್ಯೆ ಆಗ್ತದ. ನೋಡ್ರಿ, ನಾನು ಸಂಖ್ಯಾವಾಚಕ ಪದಗಳನ್ನ ಬಳಸ್ಬೇಕಾದಾಗ ಇಲ್ಲಿ 1 ಇರಬಹುದು, 2 ಇರಬಹುದು, 10 ಇರಬಹುದು, ಮತ್ತು 100 ಇರಬಹುದು, ಮತ್ತು 1,000 ಇರಬಹುದು, ಮತ್ತು 1,00,000 ಇರಬಹುದು, ಮತ್ತು 1,00,000,000 ಇರಬಹುದು. ಇವುಗಳನ್ನು ನಾವು ಸಂಖ್ಯಾವಾಚಕ ಪದಗಳು 1, 2, 3, 4, 5 ಯಾವ್ದಾದ್ರು ತಗೋಬಹುದು. ಅಂದರೆ ಯಾವ ಪದಗಳು ಸಂಖ್ಯೆಗಳಿಂದ ಕೂಡಿರುತ್ತವೆಯೋ ಅದನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಸಂಖ್ಯಾವಾಚಕ ನಾಮಪದಗಳು. ಯಾಕಂದ್ರೆ ಅವುಗಳನ್ನು ಬಳಸುವಂಥದ್ದು, ನನ್ನ ಕಡೆ ಒಂದು ಪೆನ್ನು ಇದೆ, ಒಂದು ಅಂತಕ್ಕಂಥದ್ದು ಸಂಖ್ಯಾವಾಚಕ. ನಿನ್ನ ಕಡೆ 2 ಪುಸ್ತಕಗಳಿವೆ, 2 ಅಂತಕ್ಕಂಥದ್ದು ಸಂಖ್ಯಾವಾಚಕ. 2 ಕಣ್ಣುಗಳು, 2 ಕಾಲುಗಳು, 2 ಕೈಗಳು. ನೋಡಿ, ಇಲ್ಲಿ ಬಳಸ್ಬೇಕಾದಾಗ 2 ಅನ್ನುವುದನ್ನು ಬಳಸ್ತೀವಿ. ಅಂದ್ರೆ ಆ ವಸ್ತುಗಳು ಸಂಖ್ಯೆ ಎಷ್ಟಿರ್ತದೆ, ಆ ಸಂಖ್ಯೆಗನುಗುಣವಾಗಿ ಬಳಸುವಂತಹ ನಾಮಪದಗಳನ್ನ ಸಂಖ್ಯಾವಾಚಕ ನಾಮಪದಗಳು ಅಂತ ನಾವು ಕರಿತೀವಿ. ಇವುಗಳನ್ನು ಸ್ಪಷ್ಟವಾಗಿ ನಾವು ಇಲ್ಲಿ ಸಂಖ್ಯಾವಾಚಕ ನಾಮಪದದಲ್ಲಿ ಬಳಸ್ತೀವಿ ಅಂತಕ್ಕಂಥದ್ದನ್ನು ಗಮನದಲ್ಲಿ ಇಟ್ಕೋಬೇಕು. ಹಂಗಾದ್ರೆ ಇಲ್ಲಿ ಬಂದಿರುವಂಥ ಸಂಖ್ಯಾವಾಚಕ 1, 60, 1,00,000, 1, 2, 10, 1, 100, 1,000, 1,00,000, 1,00,000. ಇಂಥ ಪದಗಳು ಬಂದು ಬಂದರೆ ಇದನ್ನು ನಾವು ಸಾಮಾನ್ಯವಾಗಿ ಸಂಖ್ಯಾವಾಚಕ ಪದಗಳು ಅಂತ ಕರಿತೀವಿ. ಅಂದರೆ ಸಂಖ್ಯೆಯಿಂದ ಕೂಡಿದ ಅಥವಾ ಸಂಖ್ಯೆಗಳ ಹೆಸರನ್ನು ಸೂಚಿಸುವ ನಾಮಪದಗಳು ಇದ್ದು ಅಂತಂದರೆ ಅದಕ್ಕೆ ನಾವು ಸಂಖ್ಯಾವಾಚಕ ನಾಮಪದಗಳು ಅಂತ ಕರಿಬೇಕು ಅಥವಾ ಕರೆಯುತ್ತೇವೆ. ಅದಕ್ಕೆ ಉದಾಹರಣೆ ಇಷ್ಟೆಲ್ಲ ಉದಾಹರಣೆಗಳನ್ನು ಗಮನಿಸಬೇಕು ಅಂತಕ್ಕಂಥದ್ದು. ಇನ್ನು ಅದರ ಮುಂದಿನ ಅಂಶವನ್ನು ಅಂದರೆ 4ನೇ ನಾಮಪದದ ಪ್ರಕಾರವನ್ನು ತೆಗೆದುಕೊಂಡಾಗ ಇಲ್ಲಿ ಮತ್ತೊಂದು ವಿಶೇಷ ಅಂಶ ಬರ್ತದೆ, ಪರಿಮಾಣವಾಚಕ. ಯಾವ ವಾಚಕ ಅಂತಂದ್ರೆ ಇದು ಪರಿಮಾಣ. ನೋಡಿ, ಪರಿಮಾಣ ಅಂದ್ರೆ ಏನು? ಇಲ್ಲಿ ನಾವು ಗಮನಿಸಬೇಕಾಗ್ತದೆ, ವಸ್ತು ಇರಬಹುದು, ವ್ಯಕ್ತಿ ಇರಬಹುದು, ಪ್ರಾಣಿಗಳಿರಬಹುದು. ಯಾವುದಾದರೂ ಒಂದು ವಸ್ತುವಿನ ಅಥವಾ ವ್ಯಕ್ತಿಯ ಅಥವಾ ಪ್ರಾಣಿಗಳ ತೂಕವನ್ನು ಅಳತೆ ಮಾಡುವಂಥದ್ದು, ಮತ್ತು ತೂಕ ಅಳತೆ ಮತ್ತು ಗಾತ್ರ, ಈ ಪರಿಮಾಣಗಳನ್ನು ವರ್ಣಿಸುವ ಶಬ್ದಗಳಿಗೆ ಏನಂತ ಕರಿಬೇಕು? ಪರಿಮಾಣವಾಚಕ ವಿಷಯ ವಿಶೇಷಣವಾಗಿರುತ್ತವೆ. ಪರಿಮಾಣ ಅಂತ ಅನಿಸ್ಕೋಬೇಕಾದ್ರೆ 3 ಅಂಶ ನೆನಪು ಮಾಡ್ಕೋಬೇಕು. 1ನೇ ಅಂಶ ಏನಪ್ಪಾ ಅಂದ್ರೆ ತೂಕ ಅಂತಕ್ಕಂಥದ್ದು, 2ನೇದ್ದು ಅಳತೆ ಅಂತಕ್ಕಂಥದ್ದು, 3ನೇದ್ದು ಗಾತ್ರ. ಅಂದರೆ ತೂಕ ಅಳತೆ ಗಾತ್ರ, ತೂಕ ಅಳತೆ ಗಾತ್ರ, ಈ 3 ವಿಷಯ ವಸ್ತುಗಳನ್ನು ವರ್ಣಿಸುವಂತಹ ಶಬ್ದಗಳಿಗೆ ನಾವು ಪರಿಮಾಣ ಅಂತ ಕರಿತೀವಿ. ಉದಾಹರಣೆ, 8 ಹಣ್ಣುಗಳು 8 ರೂಪಾಯಿ, ಅನಿತು ವ್ಯವಸ್ಥೆ. ನೋಡಿ, 8 ಅಂತಕ್ಕಂಥದ್ದು ಆ ಹಣ್ಣುಗಳು ಇರುವಿಕೆ, ಅಂದ್ರೆ ಅದರ ಒಂದು ಅಳತೆಯನ್ನ ತೂಕವನ್ನ 8, ಮತ್ತ ಎಷ್ಟು, ಮತ್ತ ಅನಿತು. ಅನಿತು ಅಂದ್ರೆ ಅಷ್ಟದವ ಅಂತ ನಾವು ಕರಿತೀವಿ. ಆ ಅರ್ಥ ಇನಿತು ಅಂದ್ರೆ ಎಷ್ಟು, ಇಷ್ಟು ವಿಸ್ತಾರವಾಗಿರುವಂತ ಭೂಮಿ. ಎನಿತು ಎಷ್ಟು ಅಂತಕ್ಕಂಥ ಒಂದು ಪದವನ್ನ ಅರ್ಥ. ಇನ್ನು ಅಲ್ಪ ಪ್ರಮಾಣ, ಅಲ್ಪ ಅಂದ್ರೆ ಕಡಿಮೆ, ಬಹಳ ಅಂದ್ರೆ ಹೆಚ್ಚು. ನೋಡಿ, ಹೆಚ್ಚು ಅನ್ನುವ ಪದವನ್ನ ಬಳಸ್ತೀವಿ, ಕಡಿಮೆ ಅನ್ನುವ ಪದದಲ್ಲಿ ಬಳಸ್ತೀವಿ. ಹೆಚ್ಚು, ಕಡಿಮೆ, ಬಹಳ, ಮತ್ತ ಸ್ವಲ್ಪ, ಸ್ವಲ್ಪ, ಇವೆಲ್ಲ ಪದಗಳು ಏನು ಗುರುತಿಸ್ತವೆ ನೋಡ್ರಿ? ಕಡಿಮೆ ಅನ್ನುವ ಪದ, ಹೆಚ್ಚನ್ನು ಪದ, ಬಹಳ ಅನ್ನು ಪದ, ಸ್ವಲ್ಪ ಅನ್ನುವ ಪದ, ಇವು ಪರಿಮಾಣವಾಚಕ ಅಂತ ನಾವು ಬಳಸ್ತೀವಿ. ಪರಿಮಾಣ ಯಾಕೆ ಪರಿಮಾಣ ಅಂತ ಕರಿತೀವಿ ಅಂದ್ರೆ,
ಇದು ವಸ್ತುವಿನ ತೂಕವನ್ನು ಹೇಳ್ತದೆ, ಅಷ್ಟು ಎಷ್ಟು ಎಷ್ಟು ಅಂತ ಬಳಸ್ತೀವಿ. ಅಳತೆಯನ್ನು ಹೇಳುವಂಥದ್ದು, ಅಳತೆ ಲೀಟರ್ ಮ್ಯಾಗ ಅಳಿತೀವಿ, ಮೀಟರ್ ಮ್ಯಾಗ ಅಳಿತೀವಿ, ಕೆಜಿ ಒಳಗೆ ಅಳಿತೀವಿ, ಗಾತ್ರದೊಳಗೆ ಅಳಿತೀವಿ. ಅಷ್ಟು ಗಾತ್ರದ, ಎಷ್ಟು ಗಾತ್ರ, ಎಷ್ಟು ಗಾತ್ರ ಅಂದರೆ ಒಂದು ವಸ್ತುವಿನ ತೂಕ ಇರಬಹುದು, ಅದರ ಅಳತೆ ಇರಬಹುದು, ಅದು ಎಷ್ಟು ಕೆಜಿ ಆಗಿದೆ, ಅದು ಎಷ್ಟು ದೊಡ್ಡದಾಗಿದೆ, ಅದು ಎಷ್ಟು ಚಿಕ್ಕದಾಗಿದೆ, ಚಿಕ್ಕದು ದೊಡ್ಡದು ಬಹಳ ಸ್ವಲ್ಪ, ಈ ಅರ್ಥದಲ್ಲಿ ನಾವು ಬಳಸುವಂಥ ಪದಗಳದವಲ್ರಿ. ಅವು ವಸ್ತುವಿನ ಅಳತೆ ಇರಬಹುದು, ತೂಕ ಇರಬಹುದು, ಮತ್ತು ಗಾತ್ರ ಇರಬಹುದು. ಅವುಗಳನ್ನು ಸ್ಪಷ್ಟವಾಗಿ ತಿಳಿಸುವಂತಹ ನಾಮಪದಗಳದವಲ್ರಿ. ಅಂತಹ ಪದಗಳಿಗೆ ನಾವು ಪರಿಮಾಣವಾಚಕ ನಾಮಪದಗಳು ಅಂತ ಕರಿತೀವಿ. ಪರಿಮಾಣವಾಚಕ ನಾಮಪದಗಳು ಅಂದರೆ ಏನು ಅಂತ ಕೇಳಿದ್ರೆ, ಇವೆಲ್ಲವನ್ನ ನಾವು ಗುರುತಿಸಬೇಕು. ಇನ್ನ ಈ ನಾಮಪದದಲ್ಲಿ ಬರುವಂತಹ ಮತ್ತೊಂದು ವಿಶೇಷ ಪ್ರಕಾರ ದ್ವಿಗ್ವಾಚಕ ಅಂತ ಕರಿತೀವಿ. ದ್ವಿಗ್ವಾಚಕ, ದ್ವಿಗ್ವಾಚಕ ಅಂದರೆ ಏನು ನಿಮ್ಗೆ ಈಗಾಗಲೇ ತಿಳಿಸುವಂತೆ ನೋಡಿ. ದ್ವಿಗ್ ಅಂದ್ರೆ ದಿಕ್ಕು ಅಂತ ಹೇಳ್ತೀವಿ. ದಿಕ್ಕುಗಳನ್ನ ಸೂಚಿಸುವ ಪದಗಳೇ ಯಾವಾಚಕಗಳು ಅಂದ್ರೆ ದ್ವಿಗ್ವಾಚಕ. ಉದಾಹರಣೆ, ಪರೀಕ್ಷೆಯಲ್ಲಿ ವಾಸನ ಪ್ರಶ್ನೆ ಬಂದಿದೆ. ಈಗ ಪೂರ್ವ ದಿಕ್ಕು ಅಂದ್ರೆ ಮೂಡನ ಅಂತ ಕರಿತೀವಿ. ಇದು ಸಂಸ್ಕೃತ ಪದ, ಇದು ಕನ್ನಡ ಪದ. ಮೂಡನ ಅಂದ್ರೆ ಪೂರ್ವ, ಪಡುವನ ಅಂದ್ರೆ ಪಶ್ಚಿಮ. ನೋಡ್ರಿ ಇನ್ನೊಂದಿಷ್ಟು ಉದಾಹರಣೆ ನೋಡಿ. ಬಡಗನ ಅಂದ್ರೆ ಉತ್ತರ, ತೆಂಕನ ಅಂದ್ರೆ ದಕ್ಷಿಣ, ಈಚೆ ಬಲ ಅಂದ್ರೆ ಈಚೆ, ಇಲ್ಲ ಎಡ ಅಂದ್ರೆ ಆಚೆ. ನೋಡಿ ಇಷ್ಟೇ ಅಲ್ಲ, ಇದರ ಜೊತೆಗೆ ಇನ್ನಷ್ಟು ಪದಗಳನ್ನು ನಾವು ಬರೀಬಹುದು. ಏನು ಇಲ್ಲದ ನೋಡಿ, ಉದಾಹರಣೆ ಮೇಲೆ, ಮತ್ತ ಕೆಳಗೆ, ಮತ್ತ ಆಚೆ, ಮತ್ತ ಈಚೆ. ನೋಡ್ರಿ ಮೇಲೆ ಕೆಳಗೆ, ಇದು ವಸ್ತು, ಒಂದು ವಸ್ತುವಿನ ದಿಕ್ಕನ್ನು ಸೂಚಿಸ್ತದ, ಮೇಲಿನ ವಸ್ತು ಅಥವಾ ಕೆಳಗಿನ ವಸ್ತು. ಮೇಲೆ ಕೆಳಗೆ, ಆಚೆ ಮತ್ತು ಈಚೆ, ಮತ್ತ ಎಡ ಮತ್ತ ಬಲ. ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ, ಆಮೇಲೆ ನೈಋತ್ಯ ವಾಯವ್ಯ ಆಗ್ನೇಯ, ಇವುಗಳನ್ನು ಕೂಡ ತಗೋಬಹುದು ನಾವು. ಅಂದರೆ ದಿಕ್ಕುಗಳ ಹೆಸರನ್ನ, ಸೂರ್ಯ ಮೂಡನ ದಿಕ್ಕಿನಲ್ಲಿ ಉದಯವಾದ, ಮೂಡನ ಅಂದ್ರೆ ಪೂರ್ವ, ಪಶ್ಚಿಮದಲ್ಲಿ ಅಸ್ತಂಗತನಾದನು, ಪಶ್ಚಿಮ ಅಂದ್ರೆ ಪಡುವನ. ಅಂದ್ರೆ ಈ ಪರೀಕ್ಷಾ ದೃಷ್ಟಿಯಿಂದ ಇಲ್ಲಿ ಏನ್ ಮಾಡ್ತಾನಂತಂದ್ರೆ ಒಂದು ದಿಕ್ಕನ್ನ ಕೊಟ್ಟು, ಈಗ ಉದಾಹರಣೆ ಬಡಗನ ಅಂತ ಕೊಟ್ಟುಬಿಟ್ಟು ಅಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದು ಯಾವ ದಿಕ್ಕಿಗೆ ಸಂಬಂಧಪಟ್ಟದ್ದು ಅಂತ ಪ್ರಶ್ನೆ ಬಹಳ ಸಲ ಕೇಳಿದಾನೆ. ಇದು ಉತ್ತರ ದಿಕ್ಕಿಗೆ ಸಂಬಂಧಪಟ್ಟದ್ದು. ತೆಂಕನ ಅಂತ ಕೇಳಿದ್ರೆ ಏನ್ ಬರಿಬೇಕ್ರಿ? ದಕ್ಷಿಣ ಅಂತ ಬರಿಬೇಕು. ಮೂಡನ ಅಂತ ಕೇಳಿದ್ರೆ ಏನ್ ಬರಿಬೇಕು? ಪೂರ್ವ ದಿಕ್ಕು ಅಂತ ಬರಿಬೇಕು. ಪಡುವನ ಅಂತ ಕೇಳಿದ್ರೆ ಪಶ್ಚಿಮ. ಹಿಂಗ ದಿಕ್ಕುಗಳ ಹೆಸರನ್ನ ಸೂಚಿಸುವಂತಹ ನಾಮಪದಗಳದವಲ್ರಿ, ಅವುಗಳನ್ನ ವ್ಯಾಕರಣಕಾರರು ದ್ವಿಗ್ವಾಚಕ, ದ್ವಿಗ್ವಾಚಕ ಅಂತ ಕರಿತೀವಿ. ಅಂದ್ರೆ ದಿಕ್ಕುಗಳ ಹೆಸರನ್ನ ಸೂಚಿಸುವಂತಹ ಪದಗಳನ್ನೇ ನಾವು ಏನಂತ ಕರಿತೀವ್ರಿ? ದ್ವಿಗ್ವಾಚಕ ನಾಮಪದಗಳು ಅಂತ ಹೇಳ್ತೀವಿ. ಇವುಗಳನ್ನ ವ್ಯಾಕರಣದ ದೃಷ್ಟಿಯಿಂದ ನಾಮಪದದಲ್ಲಿ 5 ಪ್ರಕಾರಗಳನ್ನು ನೋಡ್ಕೊಂಡು ಬಂದಿದೆ. ಇನ್ನು 6ನೇ ಪ್ರಕಾರ ಪ್ರಕಾರವಾಚಕ ಅಂತ ಕರಿತೀವಿ. ಪ್ರಕಾರವಾಚಕ ಇಲ್ಲಿ ನೋಡಿ, ವಸ್ತುಗಳ ಇರುವಿಕೆ ಇರಬಹುದು ಅಥವಾ ರೀತಿಯನ್ನ ತಿಳಿಸುವ ಶಬ್ದಗಳು. ನೋಡಿ ಒಂದು ವಸ್ತು ಹೇಗಿದೆ, ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳಬಹುದು, ಎರಡು ವಸ್ತುಗಳ ಮತ್ತ ಎರಡು ವಸ್ತುಗಳ ನಡುವಿನ ಏನ್ ತಿಳಿಸ್ತದ ಈ ಪದ ಅಂದ್ರೆ ಹೋಲಿಕೆಯನ್ನ ತಿಳಿಸ್ತದ. ಹೋಲಿಕೆ, ಎರಡು ವಸ್ತುಗಳ ನಡುವೆ ಇರುವಂತ ಇರುವಿಕೆ ಅಥವಾ ಹೋಲಿಕೆಯನ್ನ ತಿಳಿಸುವಂತ ಪದಗಳದವಲ್ರಿ, ಇವುಗಳನ್ನು ನಾವೇನಂತ ಕರಿತೀವಿ? ಪ್ರಕಾರವಾಚಕ. ಉದಾಹರಣೆ ಅಂತಹ ನೋಡ್ರಿ, ಅಂತಹವನ್ನು ಈಗ ಬಟ್ಟೆ ಅಂಗಡಿಗೆ ಹೋದಾಗ ಸಾಮಾನ್ಯವಾಗಿ ಅಲ್ಲಿ ನಾವು ಹೇಳ್ತೀವಿ, ಅಂತ ಬಟ್ಟೆ ಕೊಡ್ರಿ, ಇಂಥ ಬಟ್ಟೆ ಕೊಡ್ರಿ. ಅದು ವಸ್ತುವಿನ, ಎರಡು ವಸ್ತುಗಳ ನಡುವೆ ಏನ್ ಮಾಡ್ತೀವ್ರಿ? ಹೋಲಿಕೆಯನ್ನು ಕೊಡುವಂಥದ್ದು. ಅಂತಹ ಅಂತಕ್ಕಂಥ ಪದ ಇರಬಹುದು, ಅಥವಾ ಇಂತಹ, ಅಂತಹ, ಎಂತಹ, ಮತ್ತ ಇಂಥವನ್ನ ಕೊಡ್ರಿ, ಇಂಥದ್ದು ಬೇಕು. ಎಂತಹ ಅಂತ ಅವಾಗ ಕೇಳ್ತಾನೆ, ಎಂತಹ, ಎಂತಹುದು. ನೋಡ್ರಿ ಇಲ್ಲಿ ಬಸ್ತು ನಾವು, ಸೀತೆ ಎಂತವಳು, ಯಾರಂತ ಇರ್ಬೇಕು ನಾವು? ಸೀತೆ ಎಂತವಳು, ಯಾರಂತವರು? ರಾಮನಂತವನು. ಯಾರಂತವನು? ಭೀಮನಂತಹ. ಅದರಂತೆ, ಇದರಂತೆ, ಅದರಂತಹ, ಇದರಂತಹ. ಮತ್ತ ಎರಡು ವಸ್ತುಗಳ ನಡುವೆ ಏನ್ ಹೇಳಬಹುದು? ಹೋಲಿಕೆ. ಹಿಂಗೂ ಹೇಳಬಹುದು. ಹೆಂಗ? ಹಾಂಗ, ಅದರಾಂಗ, ಇದರಾಂಗ ಅಂದ್ರೆ ಹಾಂಗ. ಮತ್ತ ರೀತಿ
ಅದರ ಆ ರೀತಿಯಾಗಿ ಈ ರೀತಿಯಾಗಿ ಅಂತ ಬಳಸ್ತೀವಿ. ಹಾಂಗ ರೀತಿ ಅಂತೆ ಅದರಂತೆ ಅಂತೆ ಓಲ ಅದರೋಲ್ ಇದರೋಲ್ ಅಂತೆ ಓಲ ಹಾಂಗ ರೀತಿ ಅಂತಹ ಇಂತಹ ಎಂತಹ ಇವೆಲ್ಲ ಪದಗಳು ಏನ್ ತಿಳಿಸ್ತಾವಪ್ಪ ಅಂತಂದ್ರೆ ಪ್ರಕಾರ ಮಾಡ್ತೀವಿ ಅಂದ್ರೆ ಎರಡು ವಸ್ತುಗಳ ನಡುವೆ ಇರುವಂತಹ ಏನನ್ನ ಗುರುತಿಸ್ತೀವಿಪ್ಪ ಅಂತಂದ್ರೆ ಇದು ಹೋಲಿಕೆ ಮಾಡುವಂಥದ್ದು. ಅದಕ್ಕೋಸ್ಕರ ಇದನ್ನು ನಾವು ಪ್ರಕಾರ ವಾಚಕ ಅಂತ ಕರಿತೀವಿ. ಪ್ರಕಾರ ಅಲ್ಲೇ ಶಬ್ದದಲ್ಲೇ ಇದೆ ಅರ್ಥ. ಪ್ರಕಾರ ಅಂದ್ರೆ ಟೈಪ್ಸ್ ಅಂದ್ರೆ ಪ್ರಕಾರ ಮಾಡುವಂಥದ್ದು. ಯಾಕೆ ಇದನ್ನ ಪ್ರಕಾರ ಅಂತ ಕರಿತೀವಿ ಅಂತಂದ್ರೆ ಅಲ್ಲಿ ಎರಡು ವಿಶೇಷ ವಸ್ತುಗಳನ್ನ ಏನ್ ಮಾಡ್ತೀವಪ್ಪ ಅಂತಂದ್ರೆ ಗುರುತಿಸ್ತೀವಿ. ಹಾಗಾಗಿ ಇದನ್ನ ನಾವೆಂತ ಕರಿತೀವಪ್ಪ ಅಂತಂದ್ರೆ ಪ್ರಕಾರ ವಾಚಕ ಅಂತ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ಗುರುತಿಸಬಹುದು. ಮತ್ತ ಇನ್ನೂ ಒಂದು ವಿಶೇಷತೆಯನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಏನದು ಹಾಗಾದ್ರೆ? ಇಲ್ಲಿ ನೋಡಿ, ಸರ್ವನಾಮ ಅಂತಕ್ಕಂಥದಕ್ಕೂ ಹೋಗೋಕ್ಕಿಂತ ಪೂರ್ವದಲ್ಲಿ ಪ್ರಕಾರ ವಾಚಕದಲ್ಲಿ ಎರಡು ವಸ್ತುಗಳ ನಡುವೆ ಇರುವ ಹೋಲಿಕೆ, ಹಾಂಗ ಹೀಂಗ ರೀತಿ ಅಂತೆ ಓಲ್ ಅದರಂತಹ ಇದರಂತಹ ಇಂತಹ ಅಂತಹ ಎಂಥವಳು ಅಂಥವಳು ಸೀತೆಯಂಥವಳು ರಾಮನಂಥವರು ಭೀಮನಂಥವರು ನೋಡಿ ಪಾಂಡವರಂತೆ ಕೌರವರಂತೆ ನಾವು ಬಳಸ್ಬೇಕಾದಾಗ ಸಾಕಷ್ಟು ಪದಗಳನ್ನ ಬಳಸ್ತೀವಿ. ಹಿಂಗ ಅಂತೆ ಅಂದ್ರೆ ಯಾರಂಗಿರ್ಬೇಕು ನಾವು? ರಾಮನಂಗೆ ಇರಬೇಕು, ಸೀತೆ ಅಂತೆ ಬದುಕಬೇಕು ಅಂತಕ್ಕಂತ ಶಬ್ದಗಳನ್ನ ಹೇಳ್ಬೇಕಾದಾಗ ಹೋಲಿಕೆ ಮಾಡ್ತೀವಿ ನಾವು. ಅವರಿಗೂ ಮತ್ತು ನಮಗಿರುವಂತ ಸಾಮ್ಯತೆಗಳನ್ನ ಹೋಲಿಕೆ ದೃಷ್ಟಿಯಿಂದ ಅಭ್ಯಾಸ ಮಾಡ್ತೀವಲ್ರಿ. ಆ ಒಂದು ನಾಮಪದಕ್ಕೆ ನಾವೇನಂತ ಕರಿತೀವ್ರಿ? ಪ್ರಕಾರವಾಚಕ ಅಂತ ಕರಿತೀವಿ. ಪ್ರಕಾರವಾಚಕ ಎಂದರೇನು? ಎರಡು ವಸ್ತುಗಳ ನಡುವೆ ನಡೆಯುವ ಹೋಲಿಕೆಯನ್ನು ನಾವೇನಂತ ಕರಿತೀವ್ರಿ? ಪ್ರಕಾರ. ಅದರಾಗ ಇವೆಲ್ಲ ಉದಾಹರಣೆಗಳನ್ನು ಗಮನಿಸಬೇಕು. ಇದು ನಾಮಪದದಲ್ಲಿರುವ ಆರನೆಯ ಪ್ರಕಾರ, ಪ್ರಕಾರವಾಚಕ. ಇನ್ನ ನಾಮಪದದ ಪ್ರಕಾರಗಳಲ್ಲಿ ವಿಶೇಷವಾಗಿ ಬಳಸುವಂತ ಒಂದು ಪದ, ಅದು ಸರ್ವನಾಮ ಅಂತ ಕರಿತೀವಿ. ಸರ್ವನಾಮ, ಸರ್ವ ಅಂದ್ರೆ ಏನು? ಇಲ್ಲಿ ನಮಗೆಲ್ಲ ಗೊತ್ತಿರಬೇಕು ಸರ್ವನಾಮಗಳನ್ನ ಯಾಕೆ ನಾವು ಬಳಸ್ತೀವಿ. ಸರ್ವನಾಮ ಅಂದ್ರೆ ಏನು ನೋಡಿ, ಈ ಸರ್ವನಾಮಗಳನ್ನ ಯಾವಾಗ ಬಳಸ್ತೀವಿ ಅಂತಂದ್ರೆ, ಈ ಸರ್ವನಾಮಗಳನ್ನ ನಾವು ನಾಮಪದಗಳ ಬದಲಾಗಿ ಬಳಸ್ತೀವಿ. ನೋಡ್ರಿ, ನಾಮಪದಗಳ ಬದಲಾಗಿ ಬಳಸುವಂತಹ ಪದ ಅದವಲ್ರಿ, ಇವುಗಳಿಗೆ ನಾವೇನಂತ ಕರಿತೀವ್ರಿ? ಸರ್ವನಾಮ ಅಂತ ಕರಿತೀವಿ. ಸರ್ವನಾಮ ಅಂದ್ರೇನು? ಯಾವ ಪದಗಳು ಅಂದ್ರೆ ನಾಮಪದಗಳ ಬದಲಾಗಿ ಬಳಸುತ್ತೇವೆಯೋ ಅವುಗಳನ್ನ ನಾವೇನಂತ ಕರಿತೀವ್ರಿ? ಇವುಗಳನ್ನ ನಾಮಪದಗಳು, ನಾಮಪದಗಳ ಬದಲಾಗಿ. ಯಾಕ? ಈಗ ರಮೇಶ ಇದ್ದಾಗ ರಮೇಶನ ಬದಲಿ ಏನ್ ಬಳಸ್ತೀವ್ರಿ? ಅವನು, ಅವನು ರಮೇಶ. ಈ ರಮೇಶ ಅನ್ನುವ ಪದದಲ್ಲಿ ಅದರ ಬದಲಿ ಅವನು ಬಳಸ್ತೀವಿ. ಈಗ ಉದಾಹರಣೆ, ಸೀತಾ ಅಂತ ಇದ್ಲಂದ್ರೆ ಅವಳು ಅಂತ ಬಳಸ್ತೀವಿ. ಒಂದು ಪಕ್ಷಿ, ಯಾವುದೋ ಒಂದು ಪಕ್ಷಿ ಪ್ರಾಣಿ ಇತ್ತಂದ್ರೆ ಅದು ಅಂತ ಬಳಸ್ತೀವಿ. ನೋಡ್ರಿ, ಅವನು ಅವಳು ಅದು ಇವು ಏನಿವು? ಇವು ಮೂರು ಏನಪ್ಪಾ ಅಂತಂದ್ರೆ ಇವನ್ನ ಸ್ಪಷ್ಟವಾಗಿ ಸರ್ವನಾಮ ಅಂತ ಕರಿತೀವಿ. ಅಂದ್ರೆ ಯಾವಾಗ ಬಳಸ್ತೀವಿ ಸರ್ವನಾಮಗಳನ್ನ? ನಾಮಪದದ ಬದಲಾಗಿ. ಈ ಉದಾಹರಣೆ ನಾವಿಲ್ಲಿ ಗಮನಿಸ್ತೀವಿ ನೋಡಿ, ಒಂದು ವಾಕ್ಯದಲ್ಲಿ, ಒಂದು ವಾಕ್ಯದಲ್ಲಿ ಒಮ್ಮೆ ಒಂದು ನಾಮಪದವನ್ನು ಉಪಯೋಗಿಸಿದ ಬಳಿಕ ಅದೇ ವಾಕ್ಯದಲ್ಲಿ ಮತ್ತೆ ಅದೇ ನಾಮಪದವನ್ನು ಉಪಯೋಗಿಸಿದರೆ ಅದರ ಸ್ಥಳದಲ್ಲಿ ಅದೇ ಅರ್ಥವನ್ನು ಕೊಡುವ ಬೇರೆ ಶಬ್ದ. ನೋಡಿ, ಈಗ ರಮೇಶನು ಊರಿಗೆ ಹೋದನು, ರಮೇಶನು ಊರಿಂದ ಬಂದನು, ರಮೇಶನು ತನ್ನ ಕೆಲಸ ಕಾರ್ಯಗಳನ್ನು ಮುಗಿಸಿದನು, ರಮೇಶ ಕೆಲಸ ಕಾರ್ಯಗಳನ್ನು ಮುಗಿಸಿ ಮತ್ತೆ ತನ್ನೂರಿಗೆ ಬಂದನು. ಪ್ರತಿ ಪದದಲ್ಲಿ ನಾವು ರಮೇಶ 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 ಅಂತ ಅನ್ನಕ್ಕಾಗೋದಿಲ್ಲ. ಹಾಗಾಗಿ ಆ ವಾಕ್ಯದಲ್ಲಿ ರಮೇಶನ ಬದಲಾಗಿ ಏನ್ ಬಳಸ್ತೀವ್ರಿ? ಅವನು ಅಂತ ಬಳಸ್ತೀವಿ. ಮತ್ತ ಸೀತೆ ಇತ್ತಂದ್ರೆ ಸ್ತ್ರೀಲಿಂಗ ವಾಚಕ ಪದದಲ್ಲಿ ಅವಳು ಅಂತ ಬಳಸ್ತೀವಿ. ಒಂದ್ವೇಳೆ ಪಕ್ಷಿ ಪ್ರಾಣಿಗಳು ಇದ್ದು ಅಂದ್ರೆ ಅದು ಅಂತ ಬಳಸ್ತೀವಿ. ಇವು ಮೂರನ್ನ ನಾವು ಸ್ಪಷ್ಟವಾಗಿ ಗಮನಿಸಬೇಕಾಗ್ತದೆ. ನೋಡಿ, ಒಂದು ಅದೇ ವಾಕ್ಯದಲ್ಲಿ ಅದೇ ನಾಮಪದವನ್ನ ಉಪಯೋಗಿಸಿದರೆ ಆ ಸ್ಥಳದಲ್ಲಿ ಬೇರೆ ಅರ್ಥವನ್ನ, ಅದೇ ಅರ್ಥ ಕೊಡಬೇಕದು. ಈಗ ಉದಾಹರಣೆ, ಅವನು ಅಂದ್ರೆ ರಾಮ ಅಥವಾ ರಮೇಶ, ಬೇರೆ ಯಾರೂ ಅಲ್ಲ. ಅವಳು ಅಂದ್ರೆ ಬೇರೆ ಯಾರೂ ಅಲ್ಲ, ಸೀತಾ. ಅದು ಅಂದ್ರೆ ಒಂದು ಪಕ್ಷಿ ಪ್ರಾಣಿ ಯಾವ್ದಾದ್ರು ಇರಬಹುದು. ಅದಕ್ಕ ಬರೆಯುವುದಕ್ಕೆ ಅಥವಾ ಹೇಳುವುದಕ್ಕೆ ನಾವು ಸರ್ವನಾಮ, ಎದರ ಬದಲಾಗಿ ನಾಮಪದದ ಬದಲಾಗಿ ಬಳಸುವ ಪದಗಳನ್ನ ಅವನು ಅವಳು ಅದು ಇವನು ಇವಳು ಇದು ಈ ಅರ್ಥದಲ್ಲಿ ಬಳಸುವಂತ ಪದಗಳದವಲ್ರಿ, ಇವುಗಳನ್ನ ನಾವು ಸರ್ವನಾಮ. ಯಾವ್ದಾದ್ರು ಒಂದು ನಾವು ವಾಕ್ಯವನ್ನು ಬರಿಬೇಕಾದಾಗ ಇವುಗಳನ್ನ ಬಳಸ್ತೀವಿ. ಅವನು ಊರಿಗೆ ಹೋದನು, ಅವನು ಅಂದ್ರೆ ಅಲ್ಲಿ ಯಾರು, ಅವನ ವ್ಯಕ್ತಿಯ ಒಂದು ಹೆಸರನ್ನ ಸೂಚಿಸುವ ಬದಲಾಗಿ ಅವನು ಅಂತ ಬಳಸ್ತೀವಿ. ಈ ಸ್ತ್ರೀಲಿಂಗ ವಾಚಕ ಪದಗಳನ್ನ ಸೂಚಿಸುವ ಬದಲಾಗಿ ಅವಳು ಅಂತ ಬರಿತೀವಿ. ಮತ್ತ
ನಪುಂಸಕಲಿಂಗದಲ್ಲಿ ಪಕ್ಷಿ ಪ್ರಾಣಿಗಳಿಗೆ ಅದು ಅಂತ ಬಳಸ್ತೀವಿ. ಈಗ ಉದಾಹರಣೆ ಇಲ್ಲಿ ಬಳಸಿದ್ರು, ಉದಾಹರಣೆ ಏನು ತಪ್ಪು ಹೇಳಿಕೆ ನೋಡಿ. ರಾಜೀವ್ ಗಾಂಧಿಯವರು ಈ ದೇಶದ ಪ್ರಧಾನಿಯಾಗಿದ್ದರು. ರಾಜೀವ್ ಗಾಂಧಿಯವರು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಪುತ್ರರು. ಇಲ್ಲಿ ನಾವು ಬಳಸ್ಬೇಕಾದಾಗ ಇಲ್ಲಿ ರಾಜೀವ್ ಗಾಂಧಿ ಅಂತಕ್ಕಂಥ ಶಬ್ದವನ್ನು ಬಳಸಿದ್ವಿ, ಮತ್ತೆ ರಾಜೀವ್ ಗಾಂಧಿ ಅಂತಕ್ಕಂಥ ಒಂದು ಹೆಸರನ್ನ ಇಲ್ಲಿ ಬಳಸಿದ್ವಿ. ಇಲ್ಲಿ ಸರಿಯಾದ ಹೇಳಿಕೆಯನ್ನು ತೆಗೆದುಕೊಂಡಾಗ ರಾಜೀವ್ ಗಾಂಧಿಯವರು ಈ ದೇಶದ ಪ್ರಧಾನಿಯಾಗಿದ್ದರು. ರಾಜೀವ್ ಗಾಂಧಿಯವರು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಪುತ್ರರು. ಇಲ್ಲಿ ಎರಡು ಉದಾಹರಣೆಗಳಲ್ಲಿ ನಾವು ಗಮನಿಸಿದೆ, ಇಲ್ಲಿ ರಾಜೀವ್ ಗಾಂಧಿ ಬದಲಿಗೆ ಇವರು ಏನ್ ಮಾಡಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಸರ್ವನಾಮ ಅಂತಕ್ಕಂಥದ್ದು ಯಾಕೆ ಬಳಸ್ತೀವಿ ಅಂತಂದ್ರೆ ನಾಮಪದಗಳನ್ನು ವಿಶೇಷವಾಗಿ ನಾವು ಬಳಸುವ ಬದಲಾಗಿ ಆ ಪದದ ಬದಲಾಗಿ ನಾವು ಸರ್ವನಾಮ ಬಳಸ್ತೀವಿ. ಇದನ್ನ ಸರಳ ರೀತಿಯಲ್ಲಿ ನೋಡುವುದಾದ್ರೆ ನೋಡಿ, ಇಲ್ಲಿ ರಮೇಶ ಕಾಡಿಗೆ ಹೋದನು ಅಂತ ಬರುತ್ತೀವಿ. ಅಲ್ಲಿ ಆತ ರಮೇಶ ರಮೇಶ ಅಂತ ನಾವು ಪದೇ ಪದೇ ಬರ್ಲಿಕ್ಕೆ ಆಗೋದಿಲ್ಲರಿ, ಅದ್ರ ಬದಲಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ಅಲ್ಲಿ ಅವನು ಅಂತ ಬರಿತೀವಿ. ಮತ್ತೆ ಇಲ್ಲಿ ಸೀತಾ ಅಂತಕ್ಕಂಥ ಒಂದು ಸ್ತ್ರೀಲಿಂಗವಾಚಕ ಪದ ಇದ್ರೆ ಅವರ ಬದಲಾಗಿ ಅವಳು ಅಂತ ಬರಿತೀವಿ. ಮತ್ತೆ ಯಾವುದಾದ್ರೂ ಪ್ರಾಣಿ ಪಕ್ಷಿ ಇತ್ತಂತಂದ್ರೆ ಅದು ಅಂತ ಬರಿತೀವಿ. ಅವನು ಅವಳು ಅದು ಈ ಪದಗಳಿಗೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಸರ್ವನಾಮಗಳು ಅಂತ ಕರಿತೀವಿ. ನೋಡ್ರಿ ಇಲ್ಲಿ ಸರ್ವನಾಮಗಳನ್ನ ಓದ್ಬೇಕಾದಾಗ ಸರ್ವನಾಮ ಪದಗಳು ಯಾವಾಗ ಬಳಸ್ತೀವಿ ಅಂತಂದ್ರೆ ನಾಮಪದಗಳ ಬಳಕೆಯ ಬದಲಾಗಿ. ನಾಮಪದ ಅಂದ್ರೆ ಏನ್ರಿ, ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯ ಸೇರಿದಾಗ ನಾಮಪದ ಆಗ್ತದೆ. ನಾಮಪದಗಳನ್ನೇ ನಾವು ವಾಕ್ಯದಲ್ಲಿ ಪದೇ ಪದೇ ಬಳಸ್ಲಿಕ್ಕೆ ಆಗುದಿಲ್ಲ, ಅದರ ಬದಲಾಗಿ ನಾವು ಏನ್ ಬಳಸ್ತೀವಿ, ಸರ್ವನಾಮಗಳನ್ನ ಬಳಸ್ತೀವಿ. ಇಲ್ಲಿ ಸರ್ವನಾಮಗಳನ್ನ ಮುಖ್ಯವಾಗಿ ನಾಲ್ಕು ಪ್ರಕಾರದ ಸರ್ವನಾಮಗಳನ್ನಾಗಿ ವಿಂಗಡಣೆ ಮಾಡ್ತಾರೆ. ನಾಲ್ಕು ಪ್ರಕಾರ ಯಾಕ ಇಲ್ಲಿ ಇಲ್ಲಿ ರಾಜೀವ್ ಗಾಂಧಿ ಅಂತಕ್ಕಂಥದ್ದು ಒಂದು ಹೆಸರಿದೆ ಅಲ್ಲ, ಇದರ ಬದಲಿ ನಾವು ಸರ್ವನಾಮದಲ್ಲಿ ಏನ್ ಬಳಸ್ಬೋದು, ಅವರು ಅಂತ ಬಳಸಬಹುದು. ಯಾಕ ಅದನ್ನ ಗೌರವ ಸೂಚಕವಾಗಿ ಅವರು ಇವರು ಮತ್ತೆ ಅದು ಇದು ಅವನು ಇವನು ಅವಳು ಇವಳು ಈ ರೀತಿ ಪದಗಳನ್ನು ನಾವು ತೆಗೆದುಕೊಂಡಾಗ ಇವನ್ನ ನಾವು ನಾಮಪದದ ಬದಲಿ ಬಳಸ್ತೀವಿ. ಹಾಗಾಗಿ ಇದಕ್ಕೆ ನಾವು ಸರ್ವನಾಮಗಳು ಅಂತಾನೆ ಏನ್ ಮಾಡ್ಬೋದು, ಕರಿಬಹುದು ಅಂತಕ್ಕಂಥದ್ದು. ಇಲ್ಲಿ ಇವುಗಳನ್ನು ನಮ್ಮ ವ್ಯಾಕರಣಕಾರರು ಏನ್ ಮಾಡ್ತಾರಪ್ಪ ಅಂತಂದ್ರೆ ನಾಲ್ಕು ರೀತಿಯಾಗಿ ವಿಂಗಡಣೆ ಮಾಡ್ತಾರೆ. ನೋಡಿ, ಒಂದು ಇಲ್ಲಿ ಪುರುಷಾರ್ಥಕ ಸರ್ವನಾಮಗಳು ಅಂತ ಹೇಳ್ತೀವ್ರಿ, ಎರಡನೇದ್ದು ಆತ್ಮಾರ್ಥಕ ಸರ್ವನಾಮಗಳು ಅಂತ ಹೇಳ್ತೀವಿ, ಮೂರನೇದ್ದು ಪ್ರಶ್ನಾರ್ಥಕ ಸರ್ವನಾಮಗಳು ಅಂತ ಹೇಳ್ತೀವಿ, ನಾಲ್ಕನೇದ್ದು ದರ್ಶಕ ಸರ್ವನಾಮ ಅಂತ ಹೇಳಿ ಹಿಂಗ ಸರ್ವನಾಮಗಳನ್ನ ನಾಲ್ಕು ಭಾಗ ಮಾಡ್ತಾರೆ. ಸರ್ವನಾಮಗಳನ್ನ ಯಾವುದ್ರ ಬದಲಿ ಬಳಸ್ತಾರ ಅಂತ ಪ್ರಶ್ನೆ ಬಂದ್ರೆ ಇವುಗಳನ್ನ ನಾಮಪದದ ಬದಲಾಗಿ, ನಾಮಪದ ಇತ್ತಂದ್ರೆ ಅದರ ಬದಲಿ ಏನ್ ಬಳಸ್ತೀವಿ ಅಂತಂದ್ರೆ ನಾವು ಈ ನಾಮ. ಯಾವ ನಾಮ ಅಂದ್ರೆ ಸರ್ವನಾಮಗಳನ್ನ ಬಳಸ್ತೀವಿ. ಸರ್ವನಾಮಗಳನ್ನ ಯಾವ ಪದದ ಬದಲಾಗಿ ಬಳಸುತ್ತಾರೆ ಪ್ರಶ್ನೆ ಬಂದೈತ್ರಿ ಇದು ಕ್ವಶನ್ ಪೇಪರ್ ನಲ್ಲಿ ಆಲ್ರೆಡಿ. ಇದಕ್ಕೆ ನಾಮಪದ, ಒಂದು ನಾಮಪದದಲ್ಲಿ ಎಷ್ಟು ಪದಗಳು ಇರುತ್ತವೆ, ಎರಡು, ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯ. ಮತ್ತೆ ಸರ್ವನಾಮಗಳನ್ನ ಯಾವ ಸಂದರ್ಭದಲ್ಲಿ ಬಳಸ್ತೀವಿ ಅಂತಂದ್ರೆ ಒಂದು ಗದ್ಯವನ್ನ ಬರೆಯಬೇಕಾದಾಗ, ಒಂದು ಪದ್ಯವನ್ನ ಬರೆಯಬೇಕಾದಾಗ, ಆ ಗದ್ಯದಲ್ಲಿ ರಾಮ ಅನ್ನುವ ಪದ ತಗೊಳ್ರಿ, ರಮೇಶ ಅನ್ನುವ ಪದ ತಗೊಳ್ರಿ, ಸೀತೆ ಅನ್ನು ಪದ ತಗೊಳ್ರಿ, ಯಾವುದೋ ಒಂದು ಪ್ರಾಣಿ ಪಕ್ಷಿ ಹೆಸರು ತಗೊಳ್ರಿ, ಪದೇ ಪದೇ ಅದೇ ಹೆಸರನ್ನು ಬಳಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವುಗಳ ಬದಲಾಗಿ ಏನ್ ಮಾಡ್ತೀವಿ, ಅವನು ಅವಳು ಅದು ಇದು ಈ ಆ ಈ ರೀತಿ ಅರ್ಥದಲ್ಲಿ ನಾವು ಅವನ್ನ ಸರ್ವನಾಮಗಳನ್ನ ಬಳಸ್ತೀವಲ್ರಿ, ಅಂಥವುಗಳಿಗೆ ನಾವು ಸರ್ವನಾಮ. ಅದರಲ್ಲಿ ಮೊದಲೇದು ಯಾವ್ದಪ್ಪ ಅಂತಂದ್ರೆ ಪುರುಷಾರ್ಥಕ ಸರ್ವನಾಮ, ಮೊದಲ ಭಾಗ ಪುರುಷಾರ್ಥಕ ಸರ್ವನಾಮ ಅಂತ ಕರಿತೀವಿ. ನೋಡ್ರಿ ಇದರಲ್ಲಿ ಪುರುಷಾರ್ಥಕದಲ್ಲಿ ಮತ್ತೆ ಮೂರು ಭಾಗ ಮಾಡ್ತಾರೆ, ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಮುಖ್ಯವಾಗಿರುವಂಥದ್ದು. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಪುರುಷಾರ್ಥಕಗಳನ್ನ ಮೂರು ಭಾಗ, ಒಂದನೇದ್ದು ಉತ್ತಮ ಪುರುಷ, ಎರಡನೇದ್ದು ಮಧ್ಯಮ ಪುರುಷ, ಮೂರನೇದ್ದು ಪ್ರಥಮ ಪುರುಷ. ಇದ್ರ ಮೇಲೆ ಪ್ರಶ್ನೆಗಳನ್ನ ಬಹಳಷ್ಟು ಸಲ ಕೇಳ ನೋಡ್ರಿ. ಪುರುಷಾರ್ಥಕ ಸರ್ವನಾಮಗಳಲ್ಲಿ ಎಷ್ಟು ಪ್ರಕಾರಗಳು ಅಂತ ಕೇಳಿದಾಗ ಇಲ್ಲಿ ನಾವು ಬರಿಬೇಕಾಗ್ತದ್ರಿ, ಎಷ್ಟು ಅಂದ್ರೆ ಮೂರು, ಮೂರು ಬರ್ತಾವು. ಅದರಲ್ಲಿ ಒಂದನೇದ್ದು ಯಾವ್ದಪ್ಪ ಅಂತಂದ್ರೆ ಉತ್ತಮ ಪುರುಷ. ಇಲ್ಲಿ ವಚನಗಳನ್ನ ತೆಗೆದುಕೊಳ್ಳುವುದಾದ್ರೆ ಏಕವಚನ ಬಹುವಚನ. ಏಕವಚನ ಅಂದ್ರೆ ಒಂದನ್ನ ಸೂಚನೆ ಮಾಡುವಂಥದ್ದು, ಬಹು ಅಂದ್ರೆ ಒಂದಕ್ಕಿಂತ ಹೆಚ್ಚು ವಸ್ತುಗಳನ್ನ ಸೂಚನೆ ಮಾಡುವಂಥದ್ದು, ಏಕವಚನ ಮತ್ತು ಬಹುವಚನ ಅಂತ ನಾವು ಕರಿತೀವಿ. ಇಲ್ಲಿ ಉತ್ತಮ ಪುರುಷದಲ್ಲಿ ಏನಾಗ್ತದೆ ಅಂತಂದ್ರೆ ಉತ್ತಮ ಪುರುಷ ನಾನು. ನಾವು ಇಂಗ್ಲಿಷ್ ಅಲ್ಲಿ ಓದ್ಬೇಕಾದಾಗ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಏನ್ ಓದ್ತೀವಲ್ಲ, ಹಂಗ ಕನ್ನಡದಲ್ಲಿ ಉತ್ತಮ ಪುರುಷ, ಮಧ್ಯಮ ಪುರುಷ ಮತ್ತು ಪ್ರಥಮ ಪುರುಷ ಅಂತ ತಿಳ್ಕೊಂಡು ಮೂರು ಪುರುಷಾರ್ಥಗಳನ್ನ ನೋಡ್ತೀವಿ. ಉತ್ತಮ ಪುರುಷ ಏಕವಚನ ನಾನು ಆದರೆ ಬಹುವಚನ ನಾವು, ನಾನು ನಾವು, ಇದು ಉತ್ತಮ.
ಮಧ್ಯಮ ಪುರುಷಾರ್ಥಕದಲ್ಲಿ ಅವನು ನೋಡಿ, ಮಧ್ಯಮ ಇದು ಅವನು ಅಲ್ಲ, ಮಧ್ಯಮದಲ್ಲಿ ಏನು ಬರಿಬೇಕು ಇಲ್ಲಿ ಒಂದು ಸ್ವಲ್ಪ ಇದು ಏನಾಗಿದೆ ಅಂತಂದ್ರೆ ಅಕ್ಷರ ದೋಷ. ಇಲ್ಲಿ ಏನಾಗ್ಬೇಕು ಇದು, ಇದು ನೀನು ಆಗ್ಬೇಕು, ನೀನು ಮತ್ತು ನೀವು ಅಂತಕ್ಕಂಥದ್ದು. ಮಧ್ಯಮ, ನೀನು, ನೀವು. ಇನ್ನು ಪ್ರಥಮ ಪುರುಷ ಅಂತಿದೆ ಅಲ್ರಿ, ಇಲ್ಲಿ ಅವಳು, ಇವನು, ಇವಳು, ಇದು, ಅದು, ಇವೆಲ್ಲವುಗಳನ್ನು ಪ್ರಥಮ ಪುರುಷ ವಾಚಕದಲ್ಲಿ ಮುಖ್ಯವಾಗಿ ನಾವು ಬಳಸುವಂಥದ್ದು ಏನು ಬಳಸ್ತೀವಪ್ಪ ಅಂತಂದ್ರೆ ನೋಡಿ, ಇಲ್ಲಿ ಮೂರನ್ನ ನಾನು ಇಲ್ಲಿ ಬರ್ಕೊಂಡು ಬರ್ತೀನಿ ನೋಡ್ರಿ. ಅವನು ಅಂತಕ್ಕಂಥದ್ದು, ಮತ್ತು ಅವಳು ಅಂತಕ್ಕಂಥದ್ದು, ಮತ್ತು ಅದು ಅಂತಕ್ಕಂಥದ್ದು. ಇವು ಏಕವಚನವಾದರೆ, ಇವಕ್ಕೆ ಬಹುವಚನ. ಅವನು ಮತ್ತು ಅವಳು ಬಂದರೆ ಏನು ಬರಿತೀವ್ರಿ, ಅವರು ಅಂತ ಬರಿತೀವಿ. ಅದು ಬಂದರೆ ಏನು ಬರಿತೀವಿ, ಅವು ಅಂತ ಬರಿತೀವಿ. ಇವುಗಳನ್ನು ನಾವು ಗಮನಿಸಬೇಕಾಗ್ತದೆ. ನೋಡಿ ಇಲ್ಲಿ ಮೂರು ಉದಾಹರಣೆಗಳನ್ನ ಕೊಡ್ತಾ ಇದ್ದೀನಿ ನಾನು. ಉತ್ತಮ ಪುರುಷ ನಾನು ಏಕವಚನ, ನಾವು ಬಂದರೆ ಬಹುವಚನ. ಇದನ್ನ ಪರೀಕ್ಷೆಯಲ್ಲಿ ಕೇಳ್ತಾನೆ, ನಾನು ಎಂಬ ಪದ ಇದು ಡ್ಯಾಶ್ ವಚನಕ್ಕೆ ಅಥವಾ ಡ್ಯಾಶ್ ಪುರುಷಾರ್ಥಕ್ಕೆ ಉದಾಹರಣೆಯಾಗಿದೆ. ಕೆಳಗೆ ಏನ್ ಮಾಡ್ತಾನ್ರಿ, ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ, ಮತ್ತೆ ಆತ್ಮ, ಹಿಂಗೆ ಯಾವ್ದಾದ್ರೂ ನಾಮಗಳನ್ನು ಕೊಡ್ಕೊಂಡು ಹೋಗ್ತಾನೆ. ಅವಾಗ ನಾವು ಏನ್ ಬರಿಬೇಕು, ಉತ್ತಮ ಅಂದ್ರೆ ನಾವು ಅಂತ ಅನ್ಕೋಬೇಕು. ಉತ್ತಮ ನಾನು, ನಾವು. ಮಧ್ಯಮ ಅಂದ್ರೆ ನಮ್ಮ ಅಪೋಸಿಟ್ ಇರುವಂತ ವ್ಯಕ್ತಿ ಅನ್ಕೋಬೇಕು, ನೀನು, ನೀವು. ಪ್ರಥಮ ಪುರುಷ ಅಂತ ಕೇಳಿದಾಗ ನಾವೇನ್ ಮಾಡ್ಬೇಕು, ಅವನು, ಅವಳು, ಅದು ಅಂತ ಬರಿಬೇಕು. ಅವನು ಇದು ಬಹುವಚನ ರೂಪಕ್ಕೆ ಹೋದ್ರೆ ಅವರು, ಅವಳು ಅಂತಕ್ಕಂಥದ್ದು ಬಹುವಚನ ರೂಪಕ್ಕೆ ಹೋದ್ರೆ ಅವರು, ಅದು ಬಹುವಚನ ರೂಪಕ್ಕೆ ಹೋದ್ರೆ ಅವು ಅಂತಕ್ಕಂಥದ್ದು. ಇಲ್ಲಿ ಎರಡು ರೀತಿ ಗುರುತಿಸ್ಬೋದ್ರಿ ನೋಡ್ರಿ, ಇವುಗಳನ್ನ ಎರಡು ರೀತಿಯಿಂದ ಗುರುತಿಸ್ತೀವಿ. ಈಗ ಅವನು ಅಂತಕ್ಕಂಥದ್ದು, ಮತ್ತ ಅವಳು ಅಂತಕ್ಕಂಥದ್ದು, ಮತ್ತ ಅದು ಅಂತಕ್ಕಂಥದ್ದು. ಇವಕ್ಕೆ ದರ್ಶಕ ಸರ್ವನಾಮಗಳು ಅಂತ ಕೂಡ ಕರಿತೀವಿ ನಾವು. ದರ್ಶಕ, ಅವನು ಅಂತಂದ್ರೆ ದೂರ ಇರೋದು, ಅದಕ್ಕೆ ಇದಕ್ಕೆ ದೂರದರ್ಶಕ, ದೂರದರ್ಶಕ ಸರ್ವನಾಮ ಅಂತ ಹೇಳ್ಬೋದು. ಯಾಕಂದ್ರೆ ಅವ ಅಂತಂದ ಎಲ್ಲದಂದ್ರೆ ಅವನು ದೂರ ಇದ್ದಾನೆ. ಅವನು, ಅವಳು, ಅದು, ಅದು ಬೆಟ್ಟ ಇದೆ, ಅವನು ಹುಡುಗ, ಅವಳು ಹುಡುಗಿ ಅಂತ ಹೇಳ್ಬೇಕಾದಾಗ ಇದು ದೂರದರ್ಶಕ. ಸಮೀಪ ಇದ್ರೆ ಇಲ್ಲೇ, ಇವನು, ಇವಳು, ಇದು, ಇದು ಸಮೀಪದರ್ಶಕ. ಸಮೀಪದರ್ಶಕ ಅಂತಂದ್ರೆ ನಾವು ಬಳಸ್ಬೇಕಾದ ಹೇಳ್ತೀವಿ, ಇವನು ನನ್ನ ಸ್ನೇಹಿತ, ಇವಳು ನನ್ನ ಸ್ನೇಹಿತೆ, ಇದು ನನ್ನ ಪುಸ್ತಕ ಅಂತ ಬರಿಬೇಕಾದಾಗ ಅದು ಸಮೀಪ ಇರ್ತಾವ, ಇಲ್ಲೇ ಇರ್ತಾವ ಪುಸ್ತಕ, ಇಲ್ಲೇ ಪಕ್ಕದಲ್ಲಿ ಗೆಳೆಯ ಇರ್ತಾನೆ, ಪಕ್ಕದಲ್ಲಿ ಗೆಳತಿ ಇದ್ರೆ ತೋರಿಸ್ತೀರಿ ಏನಂತ, ಇವಳು, ಇದು, ಇವನು ಅಂತ. ಒಂದು ವೇಳೆ ಆತ ದೂರ ಇದ್ರೆ ದೂರದರ್ಶಕ ಸರ್ವನಾಮ ಅಂದ್ರೆ ಅವನು, ಅವಳು, ಅದು ಅನ್ನುವ ಪದವನ್ನು ಬಳಸ್ತೀವಿ. ಅವು ಎಲ್ಲ ಏನಿರ್ತವು, ದೂರದರ್ಶಕ ಬೇರೆ, ಸಮೀಪದರ್ಶಕ ಬೇರೆ. ಹಿಂಗ ಈ ಪ್ರಥಮ ಪುರುಷಾರ್ಥಕ ಸರ್ವನಾಮಗಳನ್ನ ಮೂರು ಪ್ರಕಾರ ಮಾಡ್ಕೊಂತೀವಿ ನಾವು. ಇಲ್ಲಿ ಪುರುಷಾರ್ಥಕ ಸರ್ವನಾಮಗಳು ಅಂದ್ರೆ ಕೇವಲ ಪುರುಷರ ಹೆಸರುಗಳಿಗೆ ಸಂಬಂಧಪಟ್ಟದ್ದು. ಅಂದ್ರೇನು, ನಾನು, ನಾವು, ಅವನು, ನೋಡಿ, ನಾನು, ನಾವು, ನೀನು, ನೀವು, ಅವಳು, ಅವಳು ಬಂದರೆ ಅವರು, ಇವನು ಬಂದರೆ ಇವರು, ಇವನು ಬಂದರೆ ಇವರು, ಇವಳು ಬಂದರೆ ಇವರು, ಇದು ಬಂದರೆ ಇವು, ಅದು ಬಂದರೆ ಅವು. ಈ ರೀತಿ ಏಕವಚನ ಮತ್ತು ಬಹುವಚನಗಳಲ್ಲಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಪುರುಷಾರ್ಥಕಗಳನ್ನ ಓದ್ಕೊಂಡು ಬರ್ತೀವಿ. ಪರೀಕ್ಷೆಯಲ್ಲಿ ಕೇಳ್ತಾರೆ, ನೀನು ಇದು ಯಾವ ಪುರುಷಾರ್ಥಕದಲ್ಲಿ ಬರುತ್ತದೆ, ಇದು ಮಧ್ಯಮ. ಅವನು ಅಂತ ಕೇಳಿದ್ರೆ ಪ್ರಥಮ, ನಾನು ಅಂತ ಕೇಳಿದ್ರೆ ಉತ್ತಮ. ಉತ್ತಮ, ಮಧ್ಯಮ ಮತ್ತು ಪ್ರಥಮ ಅಂತ ತಿಳ್ಕೊಂಡು ಪುರುಷಾರ್ಥಕಗಳಲ್ಲಿ ಮೂರು ಪ್ರಕಾರವಾಗಿ ವಿಂಗಡಣೆ ಮಾಡುತ್ತೀವಿ. ಇಲ್ಲಿ ಒಂದು ಸೂಚನೆಯನ್ನು ಕೂಡ ನಾವು ಗಮನಿಸಬಹುದು, ಉತ್ತಮ ಪುರುಷ, ಮಧ್ಯಮ ಪುರುಷ ಸರ್ವನಾಮಗಳಲ್ಲಿ ಲಿಂಗ ಭೇದ ಇರುವುದಿಲ್ಲ. ಅಂದ್ರೆ ಇಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ ಅಂತಕ್ಕಂಥ ಭೇದ ಭಾವವನ್ನು ನಾವು ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಪ್ರಥಮ ಪುರುಷ ಮಾತ್ರ ಲಿಂಗ ಭೇದವನ್ನು ಹೊಂದಿರ್ತದೆ. ಯಾವುದು ಇಲ್ಲಿದೆಯಲ್ಲ, ಯಾವುದು, ನಾನು ಮತ್ತೆ ನಾವು ಅಂತಕ್ಕಂಥದ್ದು ಲಿಂಗ ಭೇದವನ್ನು ಮಾಡ್ತೀವಿ. ಉಳಿದವು ಹಂಗ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಮಧ್ಯಮ ಪುರುಷ ಮತ್ತೆ ಪ್ರಥಮ ಪುರುಷದಲ್ಲಿ ಅಲ್ಲಿ ಬೇರೆ ಬೇರೆ ರೀತಿಯಾಗಿ ವಿಂಗಡಣೆ ಮಾಡ್ಲಿಕ್ಕೆ ಬರೋದಿಲ್ಲ, ಎಲ್ಲವೂ ಒಂದೇ ರೀತಿಯಾಗಿ ಅಂತ ನಾವು ಹೇಳ್ತೀವಿ. ಆದ್ರೆ ಪ್ರಥಮ ಪುರುಷದಲ್ಲಿ ಮಾತ್ರ ಲಿಂಗ ಭೇದ ಇರ್ತದೆ, ನಾನು, ನಾವು. ಮತ್ತೆ ನೀನು, ನೀವು ಅಂದಾಗ ಅಲ್ಲಿ ಲಿಂಗ ಭೇದ ಇರೋದಿಲ್ಲ. ಅವನು ಅಂದಾಗ ಅಲ್ಲಿ ಪುಲ್ಲಿಂಗ ವಾಚಕ, ಅವನು, ಅವಳು ಅಂದಾಗ ಸ್ತ್ರೀಲಿಂಗ ವಾಚಕ, ಅದು ಅಂದಾಗ ನಪುಂಸಕ ಲಿಂಗವಾಚಕ. ಲಿಂಗವಾಚಕದಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಬದಲಾವಣೆಯನ್ನು ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಇಲ್ಲಿ ನಾವು ಗಮನಿಸಬೇಕು, ಪರೀಕ್ಷಾ ದೃಷ್ಟಿಯಿಂದ ಏನ್ ಕೇಳ್ತಾನಂತಂದ್ರೆ ಪುರುಷಾರ್ಥಕದಲ್ಲಿ ಎಷ್ಟು ಪ್ರಕಾರಗಳು. ಒಂದ್ಸಲ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ ಆಗಿದೆ, ಪುರುಷಾರ್ಥಕಗಳು ಎಷ್ಟು ಅದಾವ ಅಂತ ಕೇಳಿದ್ರೆ ಮೂರು ಅಂತ ಹೇಳಬೇಕಾಗ್ತದೆ. ಉತ್ತಮ ಪುರುಷ ಏಕವಚನ ಪದ ಯಾವುದು ಅಂತ ಕೇಳಿದ್ರೆ ನಾನು ಅಂತ ಬರಿಬೇಕು. ಉತ್ತಮ ಪುರುಷ ಬಹುವಚನ ಕೇಳಿದ್ರೆ ನಾವು ಅಂತ ಬರಿಬೇಕಾಗ್ತದೆ.
ಇನ್ನು ಮಧ್ಯಮ ಪುರುಷ ಏಕವಚನ ಅಂದ್ರೆ ನೀನು, ಅದರ ಬಹುವಚನ ರೂಪ ಅಂದ್ರೆ ನೀವು. ಇನ್ನು ಪ್ರಥಮ ಪುರುಷದಲ್ಲಿ ಮೂರನ್ನ ನಾವು ವಿಂಗಡಣೆ ಮಾಡ್ತೀವಿ, ಅವನು ಅವಳು ಅದು. ಅದಕ್ಕೆ ನಾವು ಬಹುವಚನದಲ್ಲಿ ಅವನು ಮತ್ತು ಅವಳು ಇವರಿಬ್ರು ಬಂದಾಗ ಅದಕ್ಕೆ ಬಹುವಚನ ರೂಪ ಅವರು ಅಂತ ಬರ್ತೀವಿ. ಮತ್ತು ಒಂದು ವೇಳೆ ಅದು ಅಂತಕ್ಕಂಥದ್ದು ಏಕವಚನದಲ್ಲಿ ಬಂದಾಗ ಅದರ ಬಹುವಚನ ರೂಪ ಅವು ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಹೀಗಾಗಿ ಪುರುಷಾರ್ಥಕದಲ್ಲಿ ನಾವು ಮೂರು ಪುರುಷಾರ್ಥಕಗಳನ್ನು ಗುರುತಿಸ್ತಿದ್ದೀವಿ: ಉತ್ತಮ ಪುರುಷ, ಮಧ್ಯಮ ಪುರುಷ ಮತ್ತು ಪ್ರಥಮ ಪುರುಷ ಅಂತ ತಿಳ್ಕೊಂಡು ಮೂರು ಪುರುಷಾರ್ಥಗಳನ್ನು ಗಮನಿಸ್ತೀವಿ. ಇನ್ನು ಇಲ್ಲಿ ಮತ್ತೊಂದು ವಿಶೇಷ ವಿಷಯವನ್ನು ಕೊಡ್ತಾರೆ ನೋಡ್ರಿ, ಆತ್ಮಾರ್ಥಕ ಸರ್ವನಾಮ. ಆತ್ಮಾರ್ಥಕ ಸರ್ವನಾಮ ಅಂದ್ರೆ ಏನು? ವಾಕ್ಯದಲ್ಲಿ ಕೆಲವು ಸಂದರ್ಭಗಳಲ್ಲಿ ಆತ್ಮಾರ್ಥಕವನ್ನ ಬಳಸುವುದುಂಟು, ಅದಕ್ಕೆ ಆತ್ಮಾರ್ಥಕ ಸರ್ವನಾಮಗಳು ಅಂತ ಕರಿತೀವಿ. ಆತ್ಮಾರ್ಥಕ ಅನ್ನುವ ಪದ ಬಹಳ ಸಲ ಪ್ರಶ್ನೆ ಕೇಳಿದ್ದಾರೆ. ಆತ್ಮಾರ್ಥಕ ಅನ್ನುವ ಪದ ಈ ತಾನು ಅನ್ನುವ ಒಂದು ಪದ ಮತ್ತು ತಾವು ಅಂತಕ್ಕಂಥದ್ದು ಇದನ್ನು ಬಹುವಚನ, ತಾನು ತಾವು ಈ ಅರ್ಥದಲ್ಲಿ ಇದನ್ನು ಬಳಸ್ತೀವಿ. ನೋಡ್ರಿ, ಏಕವಚನ ಬಂತಂದ್ರೆ ತಾನು, ತಾನು ಯಾರು, ತಾನು ಅನ್ನುವ ಪದ. ಬಹುವಚನದಲ್ಲಿ ತಾವು, ತಾವು ಊರಿಂದ ಈಗ ಬಂದ್ರಿ, ತಾವು ಅನ್ನುವ ಪದ. ಈ ತಾನು ಮತ್ತು ತಾವು ಅಂತಕ್ಕಂಥ ಎರಡು ಪದಗಳನ್ನು ನಾವು ಆತ್ಮಾರ್ಥಕ ಅಂದ್ರೆ ಕೆಲವು ಸಂದರ್ಭದಲ್ಲಿ ಮಾತ್ರ ನಾವು ಇದನ್ನು ಬಳಸ್ತೀವಿ. ಉದಾಹರಣೆ, ಮನೆಗೆ ಯಾರಾದರೂ ನೆಂಟರು ಬಂದಾಗ ತಾವು ಈಗ ಬಂದ್ರಿ, ತಮಗೇನಾದರೂ ಬೇಕಿತ್ತ ಅನ್ನುವ ಅರ್ಥದಲ್ಲಿ ಬಳಸ್ತೀವಿ. ಅಂದ್ರೆ ಆತ್ಮೀಯತೆಯಿಂದ ಆತ್ಮಾರ್ಥಕವಾಗಿ ಕೆಲವು ವಾಕ್ಯಗಳಲ್ಲಿ ಅಥವಾ ಕೆಲವು ಸಂದರ್ಭದಲ್ಲಿ ಮಾತ್ರ ನಾವು ಇವುಗಳನ್ನು ಬಳಕೆ ಇದೆ. ಅಂದ್ರೆ ಕನ್ನಡದಲ್ಲಿ ಬಳಕೆ ಬಹಳಷ್ಟು ಕಡಿಮೆ. ಆತ್ಮಾರ್ಥಕ ಸರ್ವನಾಮ ಅವನು, ಇವನು, ಅವಳು, ಇವಳು ಅಂತ ಬಳಸ್ತೀವಿ. ಆದರೆ ತಾನು ಮತ್ತು ತಾವು ಕೆಲವು ಸಂದರ್ಭದಲ್ಲಿ ಮಾತ್ರ ನಾವು ಅದನ್ನು ಬಳಸ್ತೀವಿ. ಹಾಗಾಗಿ ಈ ತಾನು ಮತ್ತು ತಾವು ಬಾಸದ ಪರೀಕ್ಷೆಗೆ ಕೇಳ ನೋಡ್ರಿ, ತಾನು ಅನ್ನುವ ಪದ, ತಾನು ಎನ್ನುವ ಪದ ಇದು ಯಾವ ಸರ್ವನಾಮಕ್ಕೆ ಉದಾಹರಣೆ ಅಂದ್ರೆ ಆತ್ಮಾರ್ಥಕ ಎರಡೇ ಎರಡು ಶಬ್ದಗಳು ಬರುವಂಥದ್ದು ನೀನು ಬಹಳ ಸ್ಪಷ್ಟವಾಗಿ ಗಮನದಲ್ಲಿಟ್ಕೋಬೇಕು ಅಂತಕ್ಕಂಥದ್ದು. ತಾನು ಮತ್ತು ತಾವು ಈ ಎರಡೂ ಪದಗಳು ಇವನ್ನ ಎಲ್ಲಿ ವಿಶೇಷ ಸಂದರ್ಭದಲ್ಲಿ ಬಳಸುವುದರಿಂದ ಇದಕ್ಕೆ ಆತ್ಮಾರ್ಥಕ ಸರ್ವನಾಮ ಮತ್ತೆ ಕೆಲವು ಸಂದರ್ಭದಲ್ಲಿ ಮಾತ್ರ ಇದನ್ನು ವ್ಯಕ್ತಿಗಳು ಬಳಸ್ತಾರೆ ಅಂತಕ್ಕಂಥದ್ದು. ಅದಕ್ಕೆ ತಾನು ಮತ್ತು ತಾವು ಅಂತಕ್ಕಂಥ ಒಂದು ವಿಚಾರವನ್ನ ಗಮನದಲ್ಲಿ ಇಟ್ಕೋಬೇಕು. ಇನ್ನ ಮತ್ತೊಂದು ಪದ ಇದೆ ನೋಡ್ರಿ, ಇದು ಸರ್ವನಾಮ ಪ್ರಶ್ನಾರ್ಥಕ. ಅಂದ್ರೆ ವ್ಯಕ್ತಿ ಮಾತನಾಡುವಾಗ ಪ್ರಶ್ನೆಗಳನ್ನ ಕೇಳುವಾಗ, ನೋಡಿ ನಾವು ಪ್ರಶ್ನೆ ಮಾಡುವಾಗ ಉಪಯೋಗಿಸುವಂತ ಕೆಲವು ಸರ್ವನಾಮಗಳು, ಏನನ್ನ ಪ್ರಶ್ನೆ ಮಾಡ್ತೀವಿ, ಯಾರ ಜೊತೆ ಆದ್ರೂ ನಾವು ಮಾತಾಡಬೇಕಾದಾಗ ಪ್ರಶ್ನೆ ಮಾಡ್ತೀವಿ, ಏನಂತ, ಯಾವನು, ಯಾವಾಗ, ಯಾವಳು, ಹೇಗೆ, ಯಾವುದು, ಏನು, ಯಾವು, ಯಾರು, ಇಲ್ಲಿ ಆರು ಅನ್ನುವ ಅರ್ಥದಲ್ಲಿ ಹಿಂಗೂ ಬರೆಯಬಹುದು, ಯಾರು ಅಂತಕ್ಕಂಥ ಅರ್ಥದಲ್ಲಿ. ಯಾರು, ಹೌದು, ಯಾವುದು, ಯಾವುದು ಅಂತ ಆಗ್ಬೇಕು, ಯಾವುದು, ಮತ್ತು ಯಾವು, ಯಾವು, ಮತ್ತು ಏಕೆ, ಇವೆಲ್ಲ ನೋಡ್ರಿ ಏನು ಬಳಸ್ಬೋದು, ಏಕೆ ಬಳಸ್ಬೋದು, ಯಾವಾಗ ಬಳಸ್ಬೋದು, ಏನು, ಏಕೆ, ಯಾವಾಗ, ಎಲ್ಲಿ, ಹೇಗೆ, ಇವೆಲ್ಲ ಎದಕ್ಕೆ ಬಳಸ್ತೀವಿ ನಾವು? ನಾವು ಸಾಮಾನ್ಯವಾಗಿ ವ್ಯಕ್ತಿಗಳ ಜೊತೆ ಮಾತನಾಡಬೇಕಾದಾಗ ಆ ಪ್ರಶ್ನೆಗಳನ್ನು ಕೇಳ್ತೀವಿ. ಯಾವುದೋ ಒಂದು ಅಪಘಾತ ಆಗಿರ್ತದ, ಅವಾಗ ನಾವು ಮಾತಾಡ್ತಿರ್ತೀವಿ, ಎಲ್ಲಿ ಅಪಘಾತವಾಯಿತು, ಹೇಗೆ ಅಪಘಾತವಾಯಿತು, ಏಕೆ ಆಯಿತು, ಯಾವಾಗ ಆಯಿತು, ಎಲ್ಲಿ ಆಯಿತು, ಹೇಗಾಯಿತು. ನೋಡಿ, ಒಂದು ಪ್ರಶ್ನೆ ಕೇಳಬೇಕಾದಾಗ ನಾವು ಬಹಳಷ್ಟು ಸರ್ವನಾಮಗಳನ್ನು ಬಳಸ್ತೀವಿ. ಈ ಇಂಗ್ಲಿಷಲ್ಲಿ ಹೋದಾಗ ನಾವು WH ಕ್ವಶನ್ ಅಂತ ಓದ್ತೀವಿ, ಹಂಗ ಕನ್ನಡದಲ್ಲಿ ಏನು, ಏಕೆ, ಯಾವಾಗ, ಎಲ್ಲಿ, ಹೇಗೆ ಅನ್ನುವ ಪದಗಳನ್ನ ನಾವು ಪ್ರಶ್ನಾರ್ಥಕವಾಗಿ ಬಳಸುವುದರಿಂದ ಇದಕ್ಕೆ ನಾವು ಪ್ರಶ್ನಾರ್ಥಕ ಸರ್ವನಾಮಗಳು ಅಂತ ಕರಿತೀವಿ. ಹಾಗಾಗಿ ಇವುಗಳನ್ನ ಯಾವನು, ಯಾವಾಗ, ಯಾವಳು, ಹೇಗೆ, ಯಾವುದು, ಏಕೆ, ಎಲ್ಲಿ, ಯಾವಾಗ, ನೋಡಿ ಎಷ್ಟು ಚೆನ್ನಾಗಿ ಕೇಳ್ತಾರೆ. ಅಂದ್ರೆ ನಾವು ಮಾತನಾಡುವ ಸಂದರ್ಭದಲ್ಲಿ ಮಾತ್ರ ಇಂಥವುಗಳನ್ನು ನಾವು ಏನ್ ಮಾಡ್ತೀವಿ, ಸ್ಪಷ್ಟವಾಗಿ ಗಮನಿಸ್ತೀವಿ. ಏನು, ಏಕೆ, ಯಾವಾಗ, ಎಲ್ಲಿ, ಹೇಗೆ ಅಂತಕ್ಕಂಥ ಪದ, ಇವನ್ನ ನಾವೇನಂತ ಕರಿತೀವಿ, ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರಿತೀವಿ. ಇನ್ನ ಇದರಲ್ಲಿ ಕೊನೆಯ ಒಂದು ನಾಮ ಬರ್ತದೆ, ದರ್ಶಕ ಸರ್ವನಾಮ ಅಂತ ಹೇಳ್ತೀವಿ. ದರ್ಶಕ ನೋಡಿ, ಇಲ್ಲಿ ದರ್ಶಕ ಸರ್ವನಾಮದಲ್ಲಿ ವ್ಯಕ್ತಿ ಅಥವಾ ವಸ್ತು ಮೊದಲಾದವುಗಳ ದೂರವನ್ನ ಮತ್ತು ಸಮೀಪವನ್ನ ನೋಡಿ ಹೇಳುವಾಗ ಬಳಸುವಂತ ಪುರುಷಾರ್ಥಕ ಸರ್ವನಾಮಗಳಲ್ಲಿಯ ಪ್ರಥಮ ಪುರುಷ ಸರ್ವನಾಮಗಳು ಇವುಗಳಾಗಿರ್ತಾವು. ಉದಾಹರಣೆ, ಸಮೀಪ ದರ್ಶಕ, ನಾನಾಗಲೇ ಹೇಳಿದೆ, ಸಮೀಪ ದರ್ಶಕ ಮತ್ತು ದೂರದರ್ಶಕ. ದರ್ಶಕ ಸರ್ವನಾಮಗಳನ್ನ ಒಂದನೇ ಅಂಶ ಯಾವುದಂದ್ರ ಸಮೀಪ ದರ್ಶಕ, ಎರಡನೇ ಅಂಶ ಯಾವುದಪ್ಪ ಅಂತಂದ್ರೆ ದೂರದರ್ಶಕ.
ಸಮೀಪದರ್ಶಕ ಮತ್ತು ದೂರದರ್ಶಕ ಅಂತ ತಿಳ್ಕೊಂಡು ಎರಡು ಭಾಗ ಮಾಡ್ತೀವಿ. ಇಲ್ಲ ಸಮೀಪದರ್ಶಕ ಸರ್ವನಾಮ ಅಂದ್ರೆ ಇವನು ನಮ್ಮ ಸಮೀಪದಲ್ಲಿ ಇಲ್ಲೇ ಇದ್ದಾನೆ, ಇವನು ಮತ್ತ ಇವಳು ಮತ್ತ ಇವರು ಮತ್ತೆ ಇದು ಸಮೀಪದಲ್ಲಿ ಇರುವಂಥದ್ದು, ಮತ್ತ ಇವು ಈತನು ಈಕೆ ಇವೆಲ್ಲ ಸಮೀಪ. ದೂರ ಅಂದ್ರೆ ಅವನು ಅವಳು ಆ ಅವರು ಅದು ಅವು ಆತನು ಇವೆಲ್ಲ ಇವೆಲ್ಲ ದೂರದಲ್ಲಿ, ಇವೆಲ್ಲ ಸರ್ವನಾಮಗಳೇ. ಇವು ಸರ್ವನಾಮಗಳು, ಇವು ಸರ್ವನಾಮಗಳೇ. ಇವು ಸಮೀಪದ ಸರ್ವನಾಮಗಳಾದ್ರಿಂದ ಸಮೀಪದರ್ಶಕ ಸರ್ವನಾಮ ಅಂತ ಕರಿತೀವ್ರಿ. ಇವು ದೂರದಲ್ಲಿ ಬಳಸುವುದರಿಂದ ಅವನು ಆ ಬೆಟ್ಟ ಅಲ್ಲಿ ಐತಿ, ಅಲ್ಲಿ ಬೆಟ್ಟ ಆ ಬೆಟ್ಟ, ಅವರು ಜನರು ಅವರು ಜನರು, ಅವನು ಹುಡುಗ ಅವಳು ಹುಡುಗಿ ಅನ್ನುವ ಅರ್ಥದಲ್ಲಿ ಇವು ದೂರದಿಂದ ಬಳಸುವಂಥದ್ದು. ಅದಕ್ಕೆ ಸಮೀಪದರ್ಶಕ ಮತ್ತು ದೂರದರ್ಶಕ ಅಂತ ತಿಳ್ಕೊಂಡು ದರ್ಶಕದಲ್ಲಿ ನಾವೇನ್ ಮಾಡ್ತೀವ್ರಿ, ಎರಡು ಭಾಗ ಮಾಡ್ಕೊತೀವಿ ಅಂತಕ್ಕಂಥದ್ದು. ಇನ್ನ ಮತ್ತೊಂದು ಕೊನೆಯ ಅಂಶವನ್ನು ಇಲ್ಲಿ ಗಮನಿಸಬೇಕು, ಭಾವನಾಮ ಅಂತಕ್ಕಂಥದ್ದು. ಭಾವನಾಮ ಅಂತಕ್ಕಂಥದ್ದು ಇದೆ. ಹಾಗಾದ್ರೆ ಇಲ್ಲೇ ಭಾವನಾಮಗಳು ಅಂದ್ರೆ ಏನು ಅನ್ನೋದನ್ನ ಇದನ್ನ ಮತ್ತೊಂದು ತರಗತಿಯಲ್ಲಿ, ಈ ಭಾವನಾಮ ಅಂದ್ರೆ ಏನು, ಅವುಗಳನ್ನು ಯಾಕೆ ಕನ್ನಡದಲ್ಲಿ ಬಳಸ್ತಾರೆ, ಆ ಭಾವನಾಮಗಳಲ್ಲಿರುವಂತಹ ಉದಾಹರಣೆಗಳು ಏನು ಎಂಬುದನ್ನ ಮತ್ತೆ ಮುಂದಿನ ಅವಧಿಯಲ್ಲಿ ಆ ಒಂದು ವಿಷಯಗಳನ್ನು ತಿಳಿದುಕೊಂಡು ಬರೋಣ ಅಂತಕ್ಕಂಥದ್ದು. ಎಲ್ಲರಿಗೂ ನಮಸ್ಕಾರ.